ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ आराध्या एस्ट्रो ग्रैंड मेरीडियन रूम नंबर 402, बी ब्लॉक ओल्ड रोड ऑपोजिट यूनियन बैंक कटपाड़ी मोबाइल सेवन थ्री फाइव डबल थ्री सिक्स वन बेटी नीडी ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬಣ್ಣ ವಿಶೇಷವಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಲ್ವಾ ಸೊ ಯಾವ್ಯಾವ ರಾಶಿ ಮತ್ತು ಯಾವ್ಯಾವ ಲಗ್ನದವರಿಗೆ ಯಾವ ಇಂಪ್ಯಾಕ್ಟ್ ಬಹಳ ಮೇಜರಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಇಲ್ಲಿ ಏನಾಗುತ್ತೆ ವರ್ಷ ಭವಿಷ್ಯ ಹೇಳಲಿಕ್ಕೆ ಬಹಳಷ್ಟು ವಿಧಾನಗಳಿವೆ ತುಂಬ ಜನ ಬೇರೆ ಬೇರೆ ವಿಧಾನಗಳಿಂದ ಪ್ರಿಡಿಕ್ಷನ್ ಮಾಡ್ತಾರೆ ಎಲ್ಲವೂ ಸರಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರ್ತದೆ ಆನಂತರ ಮೆಥಡ್ ಬೇರೆ ಬೇರೆ ಇರ್ತದೆ ಸೊ ನಮ್ಮ ಮೆಥಡ್ ಕೂಡ ಎರಡು ಮೂರು ಮೆಥಡ್ ಇರದೆ ಆ ಮೆಥಡಲ್ಲಿ ಇವತ್ತು ನಾನು ಯೂಸ್ ಮಾಡುವಂಥ ಮೆಥಡ್ ಬಂದು ದಿನಾಧಿಪತಿ ಓಕೆ ಇವತ್ತು ಒಂದನೇ ತಾರೀಕು ಸೋಮವಾರ ದಿನ ಸೋಮವಾರದ ಅಧಿಪತಿ ಬಂದು ಚಂದ್ರ ಹಾಗಾದರೆ ಚಂದ್ರನ ಮೇಲಿಂದ ಈ ವರ್ಷ ಪೂರ್ತಿ ನಿಮಗೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಅದನ್ನು ನೋಟ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಟೆಸ್ಟ್ ಮಾಡ್ಬೋದು ಚೆಕ್ ಮಾಡ್ಬೋದು ಯಾವ ರೀತಿ ಇಂಪ್ಯಾಕ್ಟ್ ಅದು ಕ್ರಿಯೇಟ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಸೊ ಈಗ ನಾವು ಮೊತ್ತ ಮೊದಲನೇದಾಗಿ ಬಂದ ಮೇಡಣ ಮೇಷರಾಶಿ ಮೇಷಲಗ್ನ ಓಕೆ ಸೊ ಮೇಷರಾಶಿ ಮೇಷಲಗ್ನದವ್ರಿಗೆ ಮೇಷರಾಶಿಗಿಂತಲೂ ಹೆಚ್ಚಾಗಿ ಲಗ್ನ ಅಂತ ಇಟ್ಕೊಳ್ಳಿ ಮೇಷಲಗ್ನದವ್ರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೊನಿಟರಿ ಗೇನ್ಸ್ ಅಂದರೆ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ತುಂಬ ಹಣಕಾಸಿನ ವಿಚಾರದಲ್ಲಿ ನಿಮಗೇನಾದರೂ ವೀಕ್ನೆಸ್ ಇದೆ ಅಥವಾ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ದುಡ್ಡಿನ ವಿಚಾರ ಖಂಡಿತ ಅದರಲ್ಲಿ ನಿಮಗೆ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಒಂದು ಪ್ರಯತ್ನ ಮಾಡ್ಬೋದು ಅದರ ಜೊತೆಗೆ ಯಾರಿಗೆಲ್ಲ ಸಾಲ ಇದೆ ಸಾಲ ತೀರಿಸುವಂಥ ಯೋಗ ಭಾಗ್ಯ ಕೂಡ ಮೇಷಲಗ್ನದವ್ರಿಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅದರ ಜೊತೆಗೆ ನಿಮಗೆ ಈ ಒಂದು ಮನೆ ವಿಚಾರ ಭೂಮಿ ವಿಚಾರ ಅನಂತರ ವಾಹನದ ವಿಚಾರ ಸುಖಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಅದನ್ನು ಏನು ಬೇಕಾದರೂ ಕೂಡ ನೀವು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಖಂಡಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಎರಡು ಸಾವಿರದ ಏನಾಗುತ್ತೆ ನಿಮಗೆ ಒಂಥರ ಆದ ಪಿರಿಯಡೇ ಆಗಿರುತ್ತೆ ಅಂದರೆ ಗೇನ್ಸ್ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಮೇಷಲಗ್ನದವ್ರಿಗೆ ಇದ್ದೇ ಇದೆ ಅದಕ್ಕೆ ಬೇಕಾದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲ ರೀತಿಯ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆನಾ ಫರ್ದರ್ ಪ್ರಿಡಿಕ್ಷನ್ ಏನಿರ್ತದೆ ನಿಮ್ಮ ತಂದೆ ಓಕೆ ನಿಮ್ಮ ತಂದೆಗೆ ಅನಾರೋಗ್ಯ ಆರೋಗ್ಯದಲ್ಲಿ ಸಾಧ್ಯತೆಗಳು ಇರ್ತವೆ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ಕಾಲೇಜ್ ಸ್ಟೇಟಲ್ ರುವವರಿಗೆ ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ ನಾನು ಎಲ್ಲ ಯಂಗ್ ಸ್ಟೇಜಲ್ಲಿರುವವರಿಗೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ ಸೊ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಓಕೆನಾ ಸೊ ನಿಮ್ಮ ತಂದೆ ಯಾರು ಇರ್ತಾರೆ ಅವರಿಗೆ ಮೇ ಬಿ ಹಣಕಾಸು ಸಾರಿ ಅವ್ರಿಗೆ ವಿಶೇಷವಾಗಿ ಅನಾರೋಗ್ಯ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಹಣಕಾಸಿನ ವಿಚಾರನ ಇಟ್ಕೊಂಡು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಉಂಟಾಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆನಂತರ ನಿಮ್ಮ ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತವಾಗುವಂಥ ಎಲ್ಲ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿರ್ತದೆ ನಿಮ್ಮ ತಾಯಿಗೆ ಹಿರಿಯರ ಪ್ರಾಪರ್ಟಿ ಮುಖಾಂತರ ಎಲ್ಲೊಂದು ಕಡೆ ಒಳ್ಳೆ ಗೇನ್ ಆಗೋದು ಅಥವಾ ಹಿರಿಯರ ಪ್ರಾಪರ್ಟಿ ಪಾಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಓಕೆನಾ ಪ್ರಿಡಿಕ್ಷನ್ ಇರುತ್ತೆ ಜಾಸ್ತಿ ಪ್ರಿಕ್ಷನ್ ಇರುತ್ತೆ ಇಷ್ಟು ಪ್ರಿಡಿಕ್ಷನ್ ಅಂತೂ ನೆನಪಿಟ್ಕೊಳ್ಳಿ ಅಂತ ಹೇಳ್ತೇನೆ ಮೇಷ ಲಗ್ನದವರು ಬಹಳ ಬಹಳ ವಿಶೇಷ ರೀತಿಯ ರಿಸಲ್ಟನ್ನು ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಪರಿಹಾರ ಏನಿರ್ತದೆ ಅದನ್ನು ಕೊನೆಗೆ ಹೇಳಿಕೊಡ್ತೇನೆ ತೊ ಆ ಪರಿಹಾರಗಳನ್ನು ಮಾಡ್ಕೊಂಡಾಗ ಕೂಡ ಒಳ್ಳೆ ರೀತಿಯ ಇಂಪ್ಯಾಕ್ಟ್ ಅನ್ನು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೋದಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ಆ ನಂತರ ನಮ್ಮ ವೃಷಭ ಲಗ್ನ ವೃಷಭ ಲಗ್ನದವರಿಗೆ ಬಹಳ ವಿಶೇಷವಾಗಿ ಅವರು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಶನ್ದೇ ಹೆಲ್ತ್ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಷನ್ ಆಲ್ರೆಡಿ ಬಂದಿರುವಂಥದ್ದು ಅದಕ್ಕೋಸ್ಕರ ನಿಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆಂಟು ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೂ ಹಂಡ್ರೆಡ್ ಪರ್ಸೆಂಟ್ ಇದೆ ತೊಂದರೆ ಇಲ್ಲ ಅದರಲ್ಲಿ ನೀವು ಪ್ರೊಸೀಡ್ ಆಗ್ತೀರಾ ನೀನು ನಿಮ್ಮ ಜಾತಕದಲ್ಲಿ ಯಾವ ದಶ ನಡೀತಾ ಉಂಟು ಯಾವ ಭಕ್ತಿ ನಡೀತಾ ಉಂಟು ಅದರ ಮೇಲಿಂದ ಡಿಪೆಂಡ್ ಆಗಿ ದುಡ್ಡಿನ ವಿಚಾರಗಳಲ್ಲೂ ಬಹಳಷ್ಟು ಫೇವರಬಲ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೇಷ ಮೇಷಲಗ್ನಕ್ಕೆ ಮೇಷ ಲಗ್ನದವರಿಗೆ ಚಂದ್ರ ದಶೆ ನಡೀತಾ ಉಂಟು ಅಂತಾದಾಗ ಬಹಳ ಬಹಳ ದ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಶುಕ್ರದಶೆ ನಡೀತಾ ಇದ್ದಾಗ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮಗೆ ಆ ನಂತರ ನಮ್ಮ ವೃಷಭಲಗ್ನದವರು ಕೂಡ ಚಂದ್ರದೇಶ ನಡೀತಾ ಉಂಟು ಅಂತಾದಾಗ ಮಾನಿಟ್ರಿ ಗೇನ್ಸ್ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫೇವರ್ಲೆಬದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಬಟ್ ಅದರ ಜೊತೆಗೆ ಬಹಳ ವಿಶೇಷವಾಗಿ ಇರಬೇಕಂದದ್ದು ಆರೋಗ್ಯ ಓಕೆ ನಿಮ್ಮ ಹೆಲ್ತನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಆನಂತರ ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಅಥವಾ ನೀವು ಕೆಲಸಕ್ಕೆ ಬೇಕಾಗಿ ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೋದು ಯೋಗ್ಯ ವಯಸ್ಕರು ಸ್ವಲ್ಪ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳುವಂಥ ಯೋಗ ಕೂಡ ಜಾತಕದಲ್ಲಿ ಇರುವಂತದ್ದು ಅದರ ಬಗ್ಗೆ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಆನಂತರ ನಿಮ್ಮ ಯಾರಿಗದು ಜಾಗ ಸೇಲ್ ಮಾಡಬೇಕು ಮನೆ ಸೇಲ್ ಮಾಡಬೇಕು ಅಂತಹ ತೀವ್ರ ಇಚ್ಛೆಯನ್ನು ಇಟ್ಕೊಂಡಿದ್ದೀರಾ ಇಷ್ಟವರೆಗೆ ಆಗಿಲ್ಲ ಅಂದಾಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಕೈಗೂಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲವೂ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಓಕೆ ತುಂಬ ತುಂಬ ಚೆನ್ನಾಗಿರ್ತದೆ ಇನ್ನು ಯಾರಿಗೆಲ್ಲ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಆಗಬೇಕು ಯೋಗ್ಯ ವಯಸ್ಕರಿದ್ದಾರೆ ಅವರೆಲ್ಲರಿಗೂ ಕೂಡ ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ನಮ್ಮ ವೃಷಭದ ಜಾತಕಕ್ಕೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ ಪರವಾಗಿಲ್ಲ ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಬದಲಾವಣೆ ಬರುವಂಥದ್ದು ಚೇಂಜಸ್ ಆಗುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಆಗುವಂಥದ್ದು ಅಥವಾ ಹೊಸ ಕೆಲಸಕ್ಕೆ ನೀವು ಪ್ರಯತ್ನ ಮಾಡುವಂಥದ್ದು ಕೂಡ ಜಾತಕದಲ್ಲಿ ಕಂಡುಬರುವಂಥದ್ದು ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದು ಇದನ್ನು ಒಂದು ಸ್ವಲ್ಪ ಅನ್ ನೀವು ಅದನ್ನು ಸ್ವಲ್ಪ ಫಾಲೋ ಮಾಡಿ ನೋಡಿ ಯಾವ ರೀತಿ ಮೊನಿಟರಿ ಗೇನ್ಸ್ ಅಥವಾ ನಿಮ್ಮ ಆರೋಗ್ಯದಕ್ಕೆ ಸಂಬಂಧ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಂದು ಮಾಡಬೇಕಾಗುತ್ತೆ ಬಟ್ ನೀವು ಅದನ್ನು ಸ್ವಲ್ಪ ನೆರವೇರಿಸಲಿಕ್ಕೆ ಅಂತೂ ಮಾಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅಂದರೆ ನೀವು ಅದ್ರ ಮುಖಾಂತರ ಕೂಡ ಅನುಭವಿಸಿ ಅನುಭವಿಸಿರೋ ತುಂಬ ತುಂಬ ಚೆನ್ನಾಗಿರುತ್ತೆ ಓಕೆ ನಾವು ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಣ ಮಿಥುನ ಲಗ್ನ ಓಕೆ ಮಿಥುನ ಲಗ್ನದವ್ರಿಗೆ ಏನಾಗುತ್ತೆ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಹಣಕಾಸು ಜಾಸ್ತಿ ಖರ್ಚಾಗುತ್ತೆ ಹಣಕಾಸನ್ನು ಬೇರೆಯವ್ರಿಗೆ ಕೊಡಬೇಕಾಗುತ್ತೆ ಹಣಕಾಸನ್ನು ಕಳ್ಕೊಳ್ತೀರಾ ಅಥವಾ ನಿಮಗೆ ಕೆಲವೊಂದು ಬಾರಿ ದುಡ್ಡು ಖರ್ಚಿಗೆನೇ ಸಾಕಾಗಲ್ಲ ಅಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ನಮ್ಮ ಮಿಥುನ ಲಗ್ನದವ್ರಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮಿಥುನ ಲಗ್ನದವ್ರು ಬಹಳ ದುಡ್ಡಿನ ವಿಚಾರದಲ್ಲಿ ಭಾಳ ಜಾಗ್ರತೆ ಮಾಡಿ ಆನಂತರ ನೀವೇನು ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತೇನೆ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದು ಕೂಡ ನೋಡಿ ಮಾಡಬೇಕು ಒಂದು ಕಡೆ ಹಣ ಡಬಲ್ ಮಾಡಿ ಕೊಡ್ತೇನೆ ಹಾಗೆ ಕೊಡ್ತೀನಿ ಅಲ್ಲೆಲ್ಲ ಇನ್ವೆಸ್ಟ್ ಮಾಡುವಂಥದ್ದು ಬೇಕಾಗಿಲ್ಲ ಯಾಕಂದರೆ ಅದರಲ್ಲಿ ಖಂಡಿತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಟ್ ಯಾವುದಾದ್ರೂ ಒಳ್ಳೆ ಕಂಪನಿ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡಿಗೆ ಹಣವನ್ನು ಹಾಕುವುದು ಒಳ್ಳೆಯ ಲಕ್ಷಣ ಅಂತ ಹೇಳ್ತೇನೆ ಸೊ ಅದನ್ನೆಲ್ಲ ನೀವು ಖಂಡಿತ ಹಾಕ್ಬೋದು ಆನಂದರೆ ಯಾವುದಾದ್ರೂ ಸರ್ಕಾರಿ ಸ್ವಾಮ್ಯದ ಯಾವುದೇ ಕಂಪನಿಯಲ್ಲಿ ಕೂಡ ನೀವೇನು ಮಾಡ್ಬೋದು ಹಣಕಾಸನ್ನು ಇನ್ವೆಸ್ಟ್ ಮಾಡುವಂಥ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ಯೋಗ ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಮೋನಿಟ್ರಿ ಗೇನ್ಸನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಮಿಥುನ್ ಲಗ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಇಲ್ಲಾಂದರೆ ಲಾಸಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ಅದಕ್ಕೋಸ್ಕರ ದುಡ್ಡಿನ ವಿಚಾರ ಇಲ್ಲಿ ಬಹಳಷ್ಟು ಮುಂಚೂಣಿಗೆ ಬರುವಂಥದ್ದು ದುಡ್ಡಿನ ವಿಚಾರ ಕಳ್ಕೊಳ್ತೀರಾ ಸಮಸ್ಯೆ ಆಗುತ್ತೆ ಕೊಟ್ಟು ಹೋಗ್ತೀರಾ ಕೊಟ್ಟು ಸಮಸ್ಯೆ ಆಗುತ್ತೆ ಬೇರೆಯವರು ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತಲೇ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನೀವು ನಾನು ಹೇಳೋದಾದರೆ ದಯವಿಟ್ಟು ನಾನು ಹೇಳ್ತೀನಿ ಹಣಕಾಸು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಪೇಪರ್ ವರ್ಕ್ ಮಾಡಿ ಕೊಡಿ ಅಂತ ಹೇಳ್ತೇನೆ ಅಥವಾ ಅವ್ರದ್ದೇನಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಪೇಪರ್ ಇದೆ ಅದನ್ನು ಇಟ್ಕೊಂಡು ದುಡ್ಡನ್ನು ಕೊಡಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ ಪರವಾಗಿಲ್ಲ ಇಲ್ಲಾಂದರೆ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತವೆ ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಉಂಟಾಗುವಂತಹ ಸಾಧ್ಯತೆಗಳು ಒಡ ಹುಟ್ಟಿದವರ ಜೊತೆಗೆ ಡಿಸ್ಪ್ಯೂಟ್ ಉಂಟಾಗುವಂಥದ್ದು ನಿಮ್ಮ ಒಡ ಹುಟ್ಟಿದವರು ಇಲ್ಲಿ ಯಾರಿಗಾದರೂ ಒಬ್ಬರಿಗೆ ಅವರ ಒಂದು ಕುಟುಂಬ ಜೀವನದಲ್ಲಿ ತೊಂದರೆ ಅವರು ಅನುಭವಿಸುವಂಥ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಹಾಗೇನೇ ಇದೆ ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತಗೊಂಡು ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿಟ್ಟು ಅದರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ ಒಟ್ಟಾರೆ ನೋಡಿ ಮಿಥುನ ಲಗ್ನದವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒಟ್ಟಾರೆ ದುಡ್ಡಿನ ವಿಚಾರ ಸ್ವಲ್ಪ ಲಾಸಸ್ ಅಂತ ತೋರಿಸ್ತಾ ಉಂಟು ಬಟ್ ಹೇಗೆ ಅದನ್ನು ಕಂಟ್ರೋಲ್ ಮಾಡಬಹುದು ಒಳ್ಳೆ ಜಾಗದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಇದು ಒಂದೇ ವಿಚಾರ ಆನಂತರ ಈ ವರ್ಷ ಯಾವಾಗ ಮಹಾಲಯ ಅಮಾವಾಸ್ಯೆ ಬರುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ಬಿಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ಮಿಥುನ ಲಗ್ನದವರಿಗೆ ಬರತಕ್ಕಂತಹ ದುಡ್ಡಿನ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ಅಥವಾ ಕೆಲವೊಮ್ಮೆ ಅನಾರೋಗ್ಯ ಅಥವಾ ಹಾಸ್ಪಿಟಲೈಸ್ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಕೊನೆಗೆ ಪರಿಹಾರ ಹೇಳಿಕೊಡ್ತೇನೆ ಎಲ್ಲರಿಗೂ ಕೂಡ ಒಂದೆರಡು ಪರಿಹಾರ ಹೇಳಿಕೊಡ್ತೇನೆ ಅದನ್ನೆಲ್ಲರೂ ಫಾಲೋ ಮಾಡಿದಾಗ ಮೇ ಬಿ ಇದರಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಬರ್ತಕ್ಕಂತಹ ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಅಂತೂ ಆಗಿ ಆಗುತ್ತೆ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟದ್ದು ಕರ್ಕಾಟಕ ಲಗ್ನಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಕರ್ಕಾಟಕ ಲಗ್ನಕ್ಕೆ ಪರವಾಗಿಲ್ಲ ಅಂತ ಹೇಳ್ತೇನೆ ಅವ್ರಿಗೆ ಮನಿಟರಿಗ್ ಗೇನ್ಸ್ ಅಂದರೆ ದುಡ್ಡಿನ ವಿಚಾರ ಲಾಭದ ವಿಚಾರ ಸ್ಯಾಲ್ರಿ ವಿಚಾರ ಅದು ಫಿಕ್ಸ್ ಆಗುತ್ತೆ ಅಥವಾ ಇಷ್ಟವ್ರಿಗೆ ಸ್ಯಾಲ್ರಿಯಲ್ಲಿ ವೇರಿಯೇಷನ್ ಇತ್ತು ಇಷ್ಟವ್ರಿಗೆ ಒಳ್ಳೆ ಸ್ಯಾಲ್ರಿನೇ ಬರ್ತಾ ಇರಲಿಲ್ಲ ಸರ್ ಆ ವೇರಿಯೇಷನ್ ಇತ್ತು ಅಥವಾ ಒಂದು ಸಮಯದಲ್ಲಿ ಸ್ಯಾಲ್ರಿ ಸಿಗ್ತಾನೆ ಇರಲಿಲ್ಲ ನಮಗೆ ಅಂದಾಗ ತೋ ಕರ್ಕಾಟಕ ಲಗ್ನದವ್ರಿಗೆ ಸ್ಯಾಲ್ರಿ ವಿಚಾರದಲ್ಲಿ ಫಿಕ್ಸ್ ರಿಸಲ್ಟ್ ಬರುವಂತಹ ಎಲ್ಲ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಅವ್ರು ಪ್ರಯತ್ನ ಮಾಡ್ಬೋದು ಅಥವಾ ಅದಕ್ಕೋಸ್ಕರ ಅವರು ವಿಶೇಷ ರೀತಿಯಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ ನಿಮ್ಮ ಕಂಪನಿನೇ ಇರ್ಬೋದು ಅಥವಾ ಯಾವುದೇ ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ರ ಅಲ್ಲೆಲ್ಲ ಸ್ಯಾಲ್ರಿಯಲ್ಲಿ ವೇರಿಯೇಷನ್ ಇದೆ ಫಿಕ್ಸ್ ಸ್ಯಾಲರಿ ಸಿಗುತ್ತೆ ನಿಮಗೆ ಅಥವಾ ನಿಮಗೆ ಫಿಕ್ಸ್ ಸ್ಯಾಲ್ರಿ ಸಿಗುವಂತಹ ಒಂದು ಕೆಲಸ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ನೀವು ಕೂಡ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಾದಂತಹ ಬಹಳ ಬಹಳ ಅಗತ್ಯತೆ ಉಂಟು ಆರೋಗ್ಯದ ವಿಚಾರ ಬಹಳ ಗಮನ ಕೊಡಿ ಆನಂದ್ರೆ ನಿಮಗೆ ಮನೆ ಭೂಮಿ ವಾಹನ ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ನೀವು ಪ್ರೊಸೀಡ್ ಆಗ್ಬೋದು ಮನೆಯಲ್ಲಿ ಮಂಗಳಕಾರಿ ಆಗುವಂಥದ್ದು ಮನೆಯಲ್ಲಿ ಮಕ್ಕಳೇನಾದರೂ ದೊಡ್ಡವರಾಗಿದ್ದಾರೆ ಯೋಗ್ಯ ವಯಸ್ಕರಾಗಿದ್ದಾರೆ ಅವ್ರಿಗೆ ಮದುವೆ ಆಗುವಂತಹ ಯೋಗ ಭಾಗ್ಯ ಕರ್ಕಟಕ ಲಗ್ನದವರಿಗೆ ಆಲ್ರೆಡಿ ಬಂದಿರುವಂಥದ್ದು ಅದರ ಜೊತೆಗೆ ಯಾರಿಗೆಲ್ಲ ಮದುವೆ ಆಗಲಿಲ್ಲ ಯೋಗ್ಯ ವಯಸ್ಕರ ಅವರಿಗೂ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ತಂದೆಯವರ ಜೊತೆಗೆ ಸಾರಿ ನಿಮ್ಮ ತಂದೆ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಅದನ್ನ ನೀವು ಮಾಡಿದಾಗ ಮೇ ಬಿ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ಬೋದು ಓಕೆನಾ ಸೊ ಇದು ಒಂದು ಪ್ರೊಡಿಕ್ಷನ್ ಆನಂದ್ರೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಭಾಗ್ಯವಸ್ಥೆ ಆಗುತ್ತೆ ಅವರಿಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಅಥವಾ ಅವರು ವಿದೇಶ ಪ್ರಯಾಣ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದು ಕೂಡ ಬಹಳ ಫೇವರೇಬಲ್ ಆಗಿರುವಂಥ ಒಂದು ಸಾಧ್ಯತೆಗಳು ಆನಂತರ ನಿಮಗೆ ಬಹಳ ವಿಶೇಷವಾಗಿ ಹೇಳಬೇಕಂದ್ರೆ ಮನೆ ಜಾಗ ವಾಹನ ಇಷ್ಟವರಿಗೆ ಮಾಡಲಿಕ್ಕೆ ಆಗಲಿಲ್ಲ ಸರ್ ಬಟ್ ಈಗ ಮಾಡಬೇಕು ಬಟ್ ಲಕ್ಸುರಿಯಾಗಿ ಮಾಡಬೇಕು ಒಳ್ಳೆ ಇಂಟೀರಿಯರ್ ಇರಬೇಕು ಒಳ್ಳೆ ಕಡೆ ಮನೆ ಮಾಡಬೇಕು ದೊಡ್ಡ ಮನೆ ಮಾಡಬೇಕು ತುಂಬಾ ಕಂಫರ್ಟ್ ಆಗಿರಬೇಕು ಅಂತ ಮನೆಯೇ ಆಗಬೇಕು ಅಂತ ಇಷ್ಟವರೆಗೆ ಯಾರೆಲ್ಲ ಇಚ್ಛೆ ಇಟ್ಕೊಂಡು ಬಂದಿದ್ದೀರ ಕರ್ಕಾಟಕ ಲಗ್ನದವರು ಆ ಎಲ್ಲ ಇಚ್ಛೆಗಳು ಈಡೇರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಓಕೆನಾ ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಸಿಂಹ ಲಗ್ನದವ್ರಿಗೆ ಏನಾಗುತ್ತೆ ಈ ವರ್ಷ ಒಂದು ಫಿಕ್ಸ್ ಕೆಲಸ ಸಿಗುವಂಥ ಯೋಗ ಭಾಗ್ಯ ಇಷ್ಟವರಿಗೆ ನಿಮಗೆ ಕೆಲಸದಲ್ಲಿ ಫ್ಲಕ್ಚುಯೇಷನ್ ಇತ್ತು ಕೆಲಸದಲ್ಲಿ ಪ್ರಾಬ್ಲಮ್ ಇತ್ತು ಕೆಲಸದಲ್ಲಿ ತೊಂದರೆ ಇತ್ತು ಅಂತ ಆದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಫಿಕ್ಸ್ ಕೆಲಸ ಸಿಗುವಂಥ ಯೋಗ ಭಾಗ್ಯ ಒಂದು ಫಿಕ್ಸ್ ಕೆಲಸ ಸಿಗುತ್ತೆ ಆ ವೇರಿಯೇಷನ್ ಏನು ಅದು ನಿಂತು ಹೋಗುತ್ತೆ ಹೊಸ ಕೆಲಸ ಕೂಡ ಸಿಗುತ್ತೆ ಇದ್ದ ಕೆಲಸ ಕೂಡ ಫಿಕ್ಸ್ ಆಗುತ್ತೆ ಕೆಲವರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಅಂತವರಿಗೆಲ್ಲ ಬಹಳ ಫೇವರಬಲ್ ಅಂತ ಹೇಳ್ತೇನೆ ಸಿಂಹಲಗ್ನದವ್ರು ಇದ್ರೆ ಅವರಿಗೆ ಆ ಕೆಲಸ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಜಾತಕದಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇನ್ನು ಕೆಲವರಿಗೆಲ್ಲ ಟ್ರಾನ್ಸ್ಫರ್ ಆಗುವಂಥದ್ದು ವರ್ಗಾವಣೆ ಆಗುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತಹ ಒಂದು ಯೋಗ ಭಾಗ್ಯ ಕೂಡ ಸಿಂಹ ಲಗ್ನದವರಿಗೆ ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುತ್ತೆ ಆನಂತರ ಬಹಳ ವಿಶೇಷವಾಗಿ ಏನಾಗುತ್ತೆ ನಿಮ್ಮ ಒಂದು ಮನೆ ಡೆಮಾಲಿಶ್ ಆಗಿ ನೀವು ಮನೆಯನ್ನು ಡೆಮೊಲಿಶ್ ಮಾಡಿ ಕಟ್ಟುವಂಥದ್ದು ಅಥವಾ ಮನೆಯನ್ನು ರೀಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಅಥವಾ ಬೇರೆ ಕಡೆ ಮನೆಯನ್ನು ತೆಗೆದುಕೊಂಡು ಅದನ್ನು ಮಾಡುವಂಥದ್ದು ಅಥವಾ ಮನೆಯನ್ನು ಬಿಲ್ಡಪ್ ಮಾಡುವಂಥ ಯೋಗ ಬಾಗಿ ಒ ಮನೆ ವಿಚಾರದಲ್ಲಿ ಒಂದಷ್ಟು ಪರಿವರ್ತನೆಗಳು ಒಂದಷ್ಟು ಟ್ರಾನ್ಸ್ಫಾರ್ಮೇಶನ್ ಬರುವಂತಹ ಎಲ್ಲ ಯೋಗ ಬಾಗಿ ಜಾತಕದಲ್ಲಿ ಯಾರಿಗೆ ನಮ್ಮ ಸಿಂಹ ಲಗ್ನದವರಿಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ಯಾರು ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಹುಟ್ಟಿದ ದಿನಾಂಕ ಓಕೆ ಸಮಯ ಹುಟ್ಟಿದಲ್ಲಿಮ್ಮ ಕನ್ಯಾ ಚಿತ್ರ ನಕ್ಷತ್ರ ಕನ್ಯಾ ರಾಶಿ ಓಕೆ ರೈಟ್ ದೇಶ ನಡೀತಾ ಉಂಟಮ್ಮ ಈಗ ನಿಮಗೆ ಅಲ್ವಾ ಶನಿದೇಶ ನಡೀತಾ ಉಂಟು ಹೆಲ್ತ್ ತುಂಬಾ ನೋಡ್ಕೊಳ್ಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಏನ್ ತಿಳ್ಕೊಳ್ಬೇಕಾ ಬಿಡಿ ಆ ಒಂ ದುಡ್ಡಿಂದು ಮತ್ತೆ ಒಂದು ಜಾಗ ತಗೊಂಡಿದ್ದೆ ಪ್ರಾಬ್ಲಮ್ ಹಿಡಿತಿದೆ ಅದ್ರ ಬಗ್ಗೆ ಓಕೆ ತಿಳ್ಕೊಳೆ ಅಂದ್ರೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಪ್ರಾಬ್ಲಮ ಏನ್ ಅಂತ ಆ ಅವರು ಸುಮಾರು ಒಂದ್ ನಾಲ್ಕು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನನ್ ೂ ಕೊಟ್ಟಿದ್ ನಾನು ಬಟ್ ಅವ್ರು ಕೊಡಕ್ಕೆ ನನಗೆ ಒಂದು ಸದಾ ಕುರ್ತಿ ಅಂದ್ರೆ ನಂಬಿಕೆಸ್ತ್ರ ಬಟ್ ನನಗೆ ಟೈಮಿಂಗ್ ಇವಾಗ ಸಿಗ್ತಿಲ್ಲ ಯಾಕೋ ಗೊತ್ತಿಲ್ಲಮ್ಮ ಜಾತಕ ಏನ್ ಹೇಳ್ತಾ ಉಂಟು ಅಂದ್ರೆ ಶನಿದೇಶ ಆ ಸುಜಾತ ಅಂತ ಹೆಸರು ತಾನೆ ನಿಮ್ದು ಓಕೆ ಶನಿದೇಶ ಇವಾಗ ನಿಮ್ಗೆ ಅನಾರೋಗ್ಯ ಕಾಡುತ್ತೆ ತೊಂದರೆ ಆಗುತ್ತೆ ಅಂದ್ರೆ ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದು ಒಂದೇ ಇಂಡಿಕೇಶನ್ ಎರಡನೇ ಇಂಡಿಕೇಶನ್ ಅಂದ್ರೆ ಶತ್ರುಗಳು ಹುಟ್ಟಿಕೊಳ್ತಾರೆ ಮತ್ತೆ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿಗೆ ಹೋಗುವಂತ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅಮ್ಮ ಓಕೆನಾ ಇದು ಇನ್ನೊಂದು ರಿಸಲ್ಟ್ ಅಂತ ಹೇಳ್ತೇನೆ ಇದನ್ನ ನೋಡ್ಕೊಳ್ಬೇಕು ಆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಅನಾರೋಗ್ಯ ಕಾಡುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ದುಡ್ಡಿನ ವಿಚಾರದಲ್ಲಿ ನೋಡ್ಬೇಕಾದ್ರೆ ದುಡ್ಡಿನ ವಿಚಾರ ಏನ ಏನಾಗ್ತಾ ಉಂಟಂದ್ರೆ ಯಾತೋ ದುಡ್ಡು ಕೈ ಸೇರಲ್ಲ ಅಥವಾ ತುಂಬಾನೇ ಡಿಲೇ ಆಗುತ್ತೆ ಅಟ್ ಲೀಸ್ಟ್ ಅದರ ಸಮಯ ಬಂದು ಎಂಟು ವರ್ಷಗಳ ಕಾಲ ಅಂದ್ರೆ ಇಂಡಿಕೇಶನ್ ಉಂಟುತ್ತೆ ಅರ್ಥ ಆಯ್ತಾ ನಾಲ್ಕು ವರ್ಷ ಆಲ್ರೆಡಿ ಆಗಿದೆ ಇನ್ನು ನಾಲ್ಕು ವರ್ಷ ಇನ್ನು ಕಾಯಬೇಕಾಗುತ್ತೆ ನೀವು ಇದು ಪರಿಸ್ಥಿತಿ ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಈಗ ನಾನು ಹೇಳಿದ್ರೆ ಪರಿಹಾರ ಒಂದೇ ಇದಕ್ಕೆ ಅಲ್ವಾ ಸಾಧಾರಣ ಮಟ್ಟಿಗೆ ನೀವು ನಾನು ಹೇಳಿದ್ರೆ ಆಂಜನೇಯನ ಗೆ ಹೋಗಿ ಅಂತ ಟೆಂಪಲ್ ಗೆ ಹೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಥವಾ ನರಸಿಂಹದೇವರ ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಸೊ ಇದೇ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತದ್ದು ಸ್ವಲ್ಪ ನಿಮಗೆ ಅನ್ನ ಕೊಡುವಂತ ಸಾಧ್ಯತೆ ತೀರಾ ಜಾಸ್ತಿ ಅದ್ರ ಚಂದ್ರಭುಕ್ತಿ ಚಂದ್ರ ಭುಕ್ತಿ ನಡೆಯುವಾಗ ಕೂಡ ನೀವು ಜಾಗೃತರಾಗಿರ್ಬೇಕಲ್ವ ತಾಯಿ ಚಂದ್ರಭುಕ್ತಿ ಯಾಕಂದ್ರೆ ಲಗ್ನದಲ್ಲಿ ಶನಿ ಮತ್ತೆ ಮಾಂದಿಯ ಸಂಯೋಗ ಉಂಟು ಅನಾರೋಗ್ಯ ಅಂದ್ರೆ ಏನಾಗುತ್ತೆ ವಿಪರೀತ ಮೆಂಟಲ್ ಮೆಂಟಲ್ ಟೆನ್ಷನ್ ಪಡ್ಕೊಳ್ತಿರಂತ ಉಂಟು ಮನಸ್ಸು ಸಮಾಧಾನಕರವಾಗಿ ಇರುವುದಿಲ್ಲ ಅಮ್ಮ ವಿಪರೀತ ಇರಿಟೇಷನ್ ಆಗುತ್ತೆ ತುಂಬಾನೇ ಸ್ಟ್ರಗಲ್ ಮಾಡ್ತಿರಂತ ಉಂಟಲ್ಲಮ್ಮ ಅಮ್ಮ ನಿಮ್ಮ ಪೇಷನ್ಸ್ ಏನಿದೆ ಪೇಷನ್ಸ್ ಪೇಷನ್ಸ್ ಏನು ಉಂಟು ಅದು ಪೇಷನ್ಸ್ ಪರೀಕ್ಷೆಗಳಾಗ ಪಡುತ್ತಲ್ವಾ ಈಗ ಈಗಿನ ಮೂಮೆಂಟ್ ಅಲ್ಲಿ ರೈಟ್ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಇದನ್ನ ಬರೆಯೋ ನಿಮ್ಗೆ ಆಂಜನೇಯ ಮತ್ತೆ ನಿಮ್ಮ ನರಸಿಂಹದೇವರು ಇವ್ರಿಬ್ರೆ ಕಾಪಾಡ್ಬೇಕು ನಿಮ್ಮನ್ನ ತುಂಬಾನೇ ಚೆನ್ನಾಗಿರ್ತದೆ ಜಾತಕದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಅನುಭವಿಸಿಕೊಂಡು ಬಂದಿರುವಂತ ಜಾತಕಮ್ಮ ತುಂಬಾನೇ ಸ್ಟ್ರಗಲ್ ಆಗಿದೆ ತುಂಬಾ ಅಂದ್ರೆ ನೀವು ನೀವೇ ಸುಜಾತ ಮೇಡಮ್ ಏನ್ ಮಾಡ್ತಾರೆ ಅಂದ್ರೆ ಯಾಕೋ ಗೊತ್ತಿಲ್ಲಪ್ಪ ನಮ್ಗೆ ಧರ್ಮದಲ್ಲಿ ಹೋಗ್ಬೇಕು ಧಾರ್ಮಿಕತೆಯಲ್ಲಿ ಹೋಗ್ಬೇಕು ಒಂದು ಗುರಿಯನ್ನು ಇಟ್ಕೊಂಡು ಹೋಗಬೇಕು ಒಂದು ಗುರು ಬೇಕು ಆ ರೀತಿ ಹೋಗ್ತಾ ಇರ್ತಾರೆ ಬಟ್ ನಿಮ್ಗೆ ಅದೆಷ್ಟು ಇನ್ಸಲ್ಟ್ ಆಗಿರ್ತದಲ್ಲ ಅದು ನಿಮ್ಗೆ ಮಾತ್ರ ಗೊತ್ತಿರ್ತದಮ್ಮ ನಲವತ್ತರಿಂದ ನಲ್ವತ್ತೊಂಬತ್ತರಲ್ಲಿ ಏನ್ ಅನುಭವಿಸ್ತಿದಿರಾ ಅದು ನಿಮ್ಗೆ ಗೊತ್ತಿರ್ತಾ ರೈಟಾ ಓಕೆನಾ ಗುರುಜಿ ಇದು ಜಾಗದ ನಾನು ಕೋರ್ಟಿಗೆ ಹಾಕಿದ್ದೀನಿ ಅಂದ್ರೆ ಸತ್ತಸಿನ ಅಮೌಂಟ್ ಎಲ್ಲ ಫುಲ್ ಕೊಟ್ಟಿದ್ದೀನಿ ನನಗೆ ರಿಜಿಸ್ಟರ್ ಮಾಡ್ಕೊಡಕ್ಕೆ ರೆವೆನ್ಯೂ ಸೈಟ್ ಪ್ರಾಬ್ಲಮ್ ಮಾಡ್ತಿದ್ದಾರೆ ಆಗತ್ತಿದ್ರೂ ಓಕೆ ಓಕೆ ಇಟ್ ವಿಲ್ ಟೇಕ್ ಟೈಮ್ ಅದು ಸಮಯ ತಗೊಳ್ಳುತ್ತೆ ಅಂದರೆ ಇಂಡಿಕೇಶನ್ ಉಂಟದೆ ಶನಿ ಮತ್ತೆ ಮತ್ತೆ ಶನಿಯೇ ಬರ್ತಾ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೊಂದು ನಾನು ಹೇಳ್ತೀನಿ ಏನಂದ್ರೆ ಆ ನೀವೇನ್ ಮಾಡಬೇಕು ಸ್ವಲ್ಪ ಫುಡ್ ಡೊನೇಟ್ ಮಾಡಿ ಓಕೆನಾ ಯಾರಾದರೂ ಆ ಸ್ವಲ್ಪ ನೀಡಿ ಪೀಪಲ್ಸ್ ಇರ್ತಾರೆ ಸ್ವಲ್ಪ ಎಲ್ಲಿರ್ತಾರೆ ಅಂದ್ರೆ ಸ್ವಲ್ಪ ಅನಾಥಾಶ್ರಮದಲ್ಲಿರ್ತಾರೆ ಸ್ವಲ್ಪ ವೃದ್ಧ ವ್ಯಕ್ತಿಗಳು ಅವ್ರಿಗೆ ಫುಡ್ ಡೊನೇಟ್ ಮಾಡಿ ನೋಡಿ ಓಕೆನಾ ಅವ್ರಿಗೆ ಫುಡ್ ಡೊನೇಟ್ ಮಾಡಿ ನೋಡಿದಾಗ ಮೇ ಬಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದಮ್ಮ ಇನ್ನೊಂದು ಮಾತು ಏನಂದ್ರೆ ಸುಜಾತ ಅವರೇ ನಿಮ್ಮೊಂದು ನಿಮ್ಮೊಂದು ಸಜೆಷನ್ ಮಾಡ್ತೇನೆ ಏನಂದ್ರೆ ಆ ಸಾಧ್ಯ ಆದರೆ ನೀವೇನ್ ಮಾಡ್ಬೇಕು ಅಂತ ನಿಮ್ಮ ಹೆಸರು ಸುಜಾತ ಅಂತ ಇದೆ ಎಸ್ ಅಕ್ಷರ ಹೆಸರಿದೆ ಎಸ್ ಎಕ್ಸ್ ಹೆಸರು ಇದಾಗ ಭೂಮಿ ವಿಚಾರ ಮನೆ ವಿಚಾರ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗಿದೆ ಮೆಂಟಲ್ ಟೆನ್ಷನ್ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ನಿಮಗೆ ಗೊತ್ತೇ ಇಲ್ಲದ ಅಮ್ಮ ಅದು ಗೊತ್ತಾಗಬೇಕು ನಿಮಗೆ ಆ ಮಾಡಬೇಕು ಜಿ ಅಕ್ಷರದಿಂದ ಹೆಸರು ಇರ್ತದೆ ಅಲ್ವಾ ಆ ಕರಿಮ್ ಹೆಸರು ಹೆಸರನ್ನ ಚಾಯ್ಸ್ ಮಾಡಿ ಅದನ್ನ ಪ್ರತಿದಿನ ಮಂಗಳವಾರ ದಿನ ಬೆಳಿಗ್ಗೆ ನೀವೇನ್ ಮಾಡಿ ಮಂಗಳವಾರ ಆರೂವರೆಯಿಂದ ಏಳುವರೆ ಗಂಟೆ ಒಳಗೆ ಅದನ್ನು ಬರೀಲಿಕ್ಕೆ ಶುರು ಮಾಡಬೇಕು ಅದನ್ನ ನೋಡಿ ಸುಜಾತ ಅಂತ ಬೇಕಾದ್ರೆ ಇಲ್ಲಿ ಕರಿಷ್ಮಾ ಸುಜಾತ ಅಥವಾ ಕೆ ಅಕ್ಷರದಿಂದ ಬೇರೆ ಯಾವುದೇ ಒಂದು ಹೆಸರನ್ನ ಇಟ್ಕೊಂಡು ಅದನ್ನ ಪ್ರತಿದಿನ ಬರ ನಿಮ್ಮ ನೂರ ಎಂಟು ಬಾರಿ ಅಂತ ಹೇಳ್ತೇನೆ ಮೇ ಬಿ ನಿಮ್ಗೆ ಎಲ್ಲೊಂದ್ ಕಡೆ ಆ ಒಂದು ಸಪೋರ್ಟ್ ಬರುವಂತ ಎಲ್ಲಾ ಸಾಧ್ಯತೆಗಳು ಜಾತಕದಲ್ಲಿ ಉಂಟಮ್ಮ ಭಾಗ್ಯಸ್ಥಾನ ತುಂಬಾ ಚೆನ್ನಾಗಿದೆ ಅದು ವರ್ಕ್ ಆಗುವಂತ ಸಾಧ್ಯತೆಗಳು ಉಂಟಮ್ಮ ಸೊ ಇದನ್ನೊಂದು ಮಾಡಿ ನೋಡಿಮ್ಮ ಒಳ್ಳೆ ರಿಸಲ್ಟ್ ಇದ್ರ ಮುಖಾಂತರ ಬರುತ್ತೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಎಸ್ ಅಮ್ಮ ಓಕೆ ಗೊತ್ತಾಯ್ತು ಓಕೆ ಬಂದ ಮೇಡಮ್ ಅದು ನಮ್ಮ ಸಿಂಹಲಗ್ನದವ್ರಿಗೆ ಏನಾಗುತ್ತೆ ಸಿಂಹಲಗ್ನದವ್ರಿಗೆ ಮನೆಯನ್ನು ಎಲ್ಲೊಂದು ಕಡೆ ಡೆಮಾಲಿಷ್ ಮಾಡಿ ಕಟ್ಟುವಂಥದ್ದು ಎಲ್ಲೊಂದು ಕಡೆ ಮನೆ ಡೆಮೊಲಿಷ್ ಮಾಡಿ ಕಟ್ತೀರಾ ಬಹಳ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಆನಂತರ ನೋಡಿ ಅದು ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನು ಯೂಸ್ ಮಾಡಿಕೊಂಡು ಮನೆ ಮಾಡುವಂಥ ಯೋಗ ಕೂಡ ಯಾರಿಗಿದೆ ನಮ್ಮ ಸಿಂಹಲಗ್ನದವ್ರಿಗೆ ಇದೆ ಆ ಥಾಟ್ಸ್ ಆಲ್ರೆಡಿ ಈಗಾಗಲೇ ಬಂದಿರುತ್ತೆ ನೀವು ಏನು ಅಥವಾ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ಎಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಆಗಿ ಆಗುತ್ತೆ ಪರವಾಗಿಲ್ಲ ಅದರ ಜೊತೆಗೆ ಏನಾಗುತ್ತೆ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ 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 ಒಂದು ಪ್ರಾಪರ್ಟಿ ವಿಚಾರ ಮನೆ ವಿಚಾರ ಆನಂತರ ಅವರ ಒಂದು ವಾಹನದ ಇದು ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ನಿಮ್ಮ ಪಾರ್ಟ್ನರ್ ಕೂಡ ಮನೆ ಮಾಡುವಂಥ ಯೋಗ ನಿಮಗೂ ಯೋಗ ಇದೆ ಅವ್ರಿಗೂ ಯೋಗ ಇದೆ ಸೊ ಇಬ್ಬರಲ್ಲಿ ಕೂಡ ಯಾರು ಬೇಕಾದರೂ ಕೂಡ ಒಂದು ಮನೆ ಮಠವನ್ನು ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಲಗ್ನವರಿಗೆ ಒಂದೊಳ್ಳೆ ರಿಸಲ್ಟನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅನುಭವಿಸುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಓಕೆ ನಾವು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಮೇಡಮ್ ಕನ್ಯಾ ಲಗ್ನ ಓಕೆ ಕನ್ಯಾ ಏನಪ್ಪ ಆಗುತ್ತೆ ಓಕೆ ಕನ್ಯಾ ಲಗ್ನದವರಿಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಅಂತ ಉಂಟು ಕನ್ಯಾ ಲಗ್ನಕ್ಕೆ ಬಹಳ ವಿಶೇಷ ನೀವು ರಾಶಿಯಿಂದ ಬೇಕಾದ್ರೆ ನೋಡ್ಕೊಳ್ಳೋದು ಪರವಾಗಿಲ್ಲ ಬಟ್ ಕನ್ಯಾ ಲಗ್ನ ಅಂತ ಇದ್ದಾಗ ಜಾಸ್ತಿ ಇಂಪ್ಯಾಕ್ಟ್ ಇರ್ತದೆ ಅದರದ್ದು ಓಕೆ ರಾಶಿಗೆ ಕೂಡ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ನೀವು ಕನ್ಯಾ ರಾಶಿ ಕನ್ಯಾ ಲಗ್ನ ಎರಡರಿಂದ ಕೂಡ ನೋಡ್ಕೊಳ್ಳಿ ಓಕೆ ತೊ ಏನಾಗುತ್ತೆ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಅಂತ ಉಂಟಲ್ವಾ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಆನಂತರ ನಿಮ್ಮ ಒಳ ಹುಟ್ಟಿದವರಿಗೆ ಮದುವೆ ಆಗಿಲ್ಲ ಇಷ್ಟವರಿಗೆ ಅವರಿಗೆ ಮದುವೆ ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಬಹಳ ಫೇವರಬಲ್ ಆಗುತ್ತೆ ಆ ನಂತರ ಮದುವೆ ನಿಮಗೇನೇ ಮದುವೆ ಆಗಿಲ್ಲ ಅಂದರೆ ಮದುವೆ ಮಾತುಕತೆಗಳು ಪ್ರೊಸೀಡ್ ಆಗುವಂಥ ಎಲ್ಲ ಯೋಗ ಭಾಗ್ಯಗಳು ಜಾತಕದಲ್ಲಿದೆ ಕನ್ಯಾ ಲಗ್ನದ್ದು ಬಹಳ ಜಾಗ್ರತೆ ಮಾಡಬೇಕು ಯಾಕಂದ್ರೆ ನಿಮ್ಗೆ ಆರನೇ ಮನೆಯಲ್ಲಿ ಶನಿ ಏಳನೇ ಮನೆಯಲ್ಲಿ ರಾಹುವಿನ ಭ್ರಮಣ ಎಂಟನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತೊಂಡು ಅದರಿಂದಾಗಿ ಯಾರೆಲ್ಲ ಮದುವೆ ಇಷ್ಟವರೆಗೆ ಆಗಿದ್ದಾರೆ ಅಥವಾ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಮೋಸ ಹೋಗುವಂಥದ್ದು ಅಥವಾ ಪಬ್ಲಿಕಲ್ಲಿ ಮೋಸ ಹೋಗುವಂಥದ್ದು ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಕೂಡ ಸ್ತ್ರೀಯರ ಮುಖಾಂತರನೇ ಹೆಚ್ಚಾಗಿ ಮೋಸ ಹೋಗುವಂಥ ಸಾಧ್ಯತೆಗಳು ಪರ್ಫೆಕ್ಟ್ ಆಗಿರುವುದರಿಂದ ನೀವು ಸ್ತ್ರೀಯರ ಜೊತೆ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿ ಅಥವಾ ನಿಮಗೆ ಮದುವೆ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ನ ಆರೋಗ್ಯದ ವಿಚಾರದಲ್ಲಿ ಬಹಳ ಜಾಗೃತರಾಗಿರಿ ಅನ್ಯತಾ ಕೆಲವೊಂದು ತೊಂದರೆಗಳನ್ನು ನೀವು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಮನೆ ಮಾಡುವಂತ ಯೋಗ ಓಕೆನಾ ಮನೆ ಜಾಗ ವಾಹನ ಇದು ಮಾಡುವಂತ ಯೋಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ನಿಮಗೆ ದೊಡ್ಡ ಮನೆ ಮಾಡ್ಬೇಕಂತ ಯಾರೆಲ್ಲ ಇಷ್ಟವರಿಗೆ ಒಂದು ಕನಸನ್ನ ಕಂಡಿದ್ದೀರಾ ಆ ಕನಸು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫುಲ್ ಫಿಲ್ ಫುಲ್ ಫಿಲ್ಮೆಂಟ್ ಎಲ್ಲ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸ್ತೀರ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಒಟ್ಟಾರೆ ಕನ್ಯಾ ಲಗ್ನದವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಒಂಥರ ನೋಡ್ಲಿಕ್ಕೆ ಹೋದರೆ ಮೋನಿಟರಿ ಗೈನ್ಸ್ ಕೂಡ ಉಂಟು ಆ ನಂತರ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಇದೆ ದೂರ ಪ್ರಯಾಣ ಮಾಡ್ತೀರಾ ವಿದೇಶ ಪ್ರಯಾಣ ಮಾಡ್ತೀರಾ ಅಂತಲೇ ಇಂಡಿಕೇಶನ್ ಇದೆ ಆ ಪ್ರಿಕಾಷನ್ ಏನು ಬೇಕು ನಿಮ್ಮ ಪಾರ್ಟ್ನರ್ ಯಾರು ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಜಾಗೃತರಾಗಿರಿ ವಾಗ್ಯುದ್ಧ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ತಂದೆಯ ಸಪೋರ್ಟ್ ಪಡ್ಕೊಳ್ಳಿ ತಂದೆಗೆ ಸಪೋರ್ಟ್ ಮಾಡಿ ತಂದೆ ಆಶೀರ್ವಾದ ಪಡ್ಕೊಳ್ಳಿ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ ನೋಡಿ ಸೊ ಪ್ರತಿದಿನ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಏನಾಗುತ್ತೆ ಕನ್ಯಾ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಶುರು ಆಗ್ತವೆ ಆ ಒಟ್ಟಾರೆ ಲಾಭ ಅಂತೂ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಸೊ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ಕೂಡ ನೀವು ಪ್ರೊಸೀಡ್ ಆದಾಗ ಅದು ಕೂಡ ನಿಮ್ಮ ಪಾಲಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರಿಡಿಕ್ಷನ್ ಬಹಳ ಕನ್ಫರ್ಮ್ ಆಗಬೇಕಾದ್ರೆ ಅಲ್ಲಿ ನಿಮ್ಮ ದಶಾಭುಕ್ತಿ ಏನಿದೆ ಅದು ಇಂಪ್ಯಾಕ್ಟ್ ನೋಡ್ಬೇಕು ದಶಾಭಕ್ತಿ ಯಾವ್ದು ರನ್ನಿಂಗ್ ಆಗ್ತಾ ಉಂಟು ಆ ಇಂಪ್ಯಾಕ್ಟ್ ಅನ್ನು ನೋಡಿದಾಗ ಏನಾಗುತ್ತೆ ಒಂದಷ್ಟು ವಿಚಾರಗಳು ಇದರಲ್ಲಿ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದು ಬಹಳ ವಿಶೇಷ ಅಂತ ಹೇಳ್ತಾರೆ ದಶಾಕ್ತಿಯನ್ನು ನೋಡಿಕೊಂಡೆ ನಾವು ಡಿಶಿಶನ್ ತಗೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಓಕೆ ಅಥವಾ ನಿಮ್ಮ ಏಜ್ ಸಿರೀಸ್ ಏನ್ ನಡೀತಾ ಉಂಟು ಹತ್ತರಿಂದ ಅದರ ಮುಖಾಂತರ ಕೂಡ ಬಹಳ ಇಂಪ್ಯಾಕ್ಟ್ ಅಂತ ಕ್ರಿಯೇಟ್ ಆಗುತ್ತೆ ಈಗ ನೋಡಿ ನಾನು ಹೇಳಿದಂತಹ ಪ್ರಿಡಿಕ್ಷನ್ ಬಹಳ ವಿಶೇಷವಾಗಿ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸಲ್ಲಿ ಯಾರಿದ್ದಾರೆ ಅವ್ರಿಗೆ ಅಂತೂ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಇಂಡಿಕೇಶನ್ ಇದೆ ಅಂತ ಅವರು ಬೇಕಾದ್ರೆ ನಾನು ಹೇಳಿದಂತಹ ಎಲ್ಲ ಪ್ರಿಡಿಕ್ಷನ್ ಬರೆದಿಟ್ಕೊಂಡು ಚೆಕ್ ಮಾಡಬಹುದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ತುಲಾ ಲಗ್ನ ತುಲಾ ಲಗ್ನದವರಿಗೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಆ ಕುಟುಂಬಸ್ಥರ ಜೊತೆಗೆ ಒಟ್ಟು ಸೇರಿಕೊಂಡು ಅಥವಾ ಅದರ ಅದರ ಬಗ್ಗೆ ಏನಾದರೂ ಮಾತುಕತೆ ನಡೆಸ್ ನಡೆಸಲಿಕ್ಕೆ ಉಂಟು ಅಂತಾದಾಗ ನೀವು ಖಂಡಿತ ಅದರ ಬಗ್ಗೆ ಒಂದು ಮಾತುಕತೆ ನಡೆಸ್ಬೋದು ಅಂತ ಹೇಳ್ತೇನೆ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಸೊ ಲಗ್ನದ ನೆನಪಿಟ್ಕೊಳ್ಳಿ ತುಲಾ ಲಗ್ನವರಿಗೆ ಪ್ರಾಬ್ಲಮ್ ಏನು ಮನೆ ವಿಚಾರ ಓಕೆ ನಿಮಗೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜಾಗ ತಗೊಂಡು ಕೆಲವ್ರು ಇಟ್ಟಿರ್ತಾರೆ ಬಟ್ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮುಂದುವರಲಿಕ್ಕೆ ಆಗ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ ಅವರಿಗೆಲ್ಲ ಈ ವರ್ಷ ಏನಿದೆ ಟೂ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಒಂದು ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಯಾರು ನಮ್ಮ ತುಲಾ ಲಗ್ನದವರು ಬಹಳ ಬಹಳ ಫೇವ್ರಬಲ್ ರಿಸಲ್ಟನ್ನು ನೀವು ಅನುಭವಿಸ್ತೀರ ಆನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವ್ರಿಗೆ ಇನ್ನೂ ಪ್ರಮೋಷನ್ ಆಗಿಲ್ಲ ಅಥವಾ ಕೆಲವರಿಗೆಲ್ಲಿ ಕೆಲಸನೇ ಸಿಕ್ಕಿಲ್ಲ ಅಥವಾ ನಿಮಗೆ ಅಲ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಆಗಿಲ್ಲ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ಬರುವಂಥದ್ದು ಇನ್ಕ್ರೀಸ್ ಆಗುವಂಥದ್ದು ಪ್ರಮೋಷನ್ ಆಗುವಂಥ ಎಲ್ಲ ಯೋಗ ಭಾಗ್ಯ ಕೂಡ ತುಲಾ ಲಗ್ನದವರಿಗೆ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಓಕೆನಾ ಆನಂತರ ನಿಮಗೆ ಯಾರಿಗೆಲ್ಲ ಕನ್ಫರ್ಟ್ ಜಾಬ್ ಬೇಕು ಅವರಿಗೆ Pembakar starter ಕೆಲಸ ಮಾಡ್ತಾ ಇದ್ದೆ ಯಾರು ನಮ್ಮನ್ನು ಪರಿಗಣಿಸ್ತಾನೆ ಇರಲಿಲ್ಲ ಯಾರಿಗೂ ಎಲ್ಲಿ ಕೂಡ ರೆಕಗ್ನೈಸ್ ಆಗಲೇ ಇಲ್ಲ ಅಂದಾಗ ಅಂಥವ್ರಿಗೆ ಒಂದು ಕನ್ಫರ್ಟ್ ಜಾಬ್ ಸಿಗುವಂಥ ಯೋಗ ಭಾಗ್ಯ ಕೂಡ ಆಲ್ಮೋಸ್ಟ್ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದೆಲ್ಲವನ್ನು ಕೂಡ ನೋಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ ಮನೆ ಮಾಡೋ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು ನೀವು ಇಷ್ಟವರೆಗೆ ಏನು ಜಾಗ ತೆಗೆದಿಟ್ಟಿದ್ದೀರಾ ಅಥವಾ ಯಾವುದೋ ಒಂದು ಮನೆ ಇದೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಜಾಗನೇ ಇದೆ ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಂದಾಗ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಇನ್ ಲಾಸ್ ಅಂದ್ರೆ ಗಂಡ ಆದ್ರೆ ಹೆಂಡತಿ ಮನೆಯವರು ಹೆಂಡತಿ ಆದರೆ ಗಂಡನ ಮನೆಯವರು ಓಕೆ ಸೊ ನೀವು ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅಂದ್ರೆ ತುಂಬಾನೇ ವಾಗ್ಯುದ ಬರುತ್ತೆ ಅಥವಾ ಅಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಧ್ಯೆ ಜಗಳಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಬಹಳ ಜಾಗೃತರಾಗಿರಬೇಕು ಅವ್ರ ಜೊತೆ ಮಾತಾಡುವಾಗ ಅವ್ರ ಜೊತೆ ವ್ಯವಹಾರ ಮಾಡುವಾಗ ಅಂದ್ರೆ ಏನಾಗುತ್ತೆ ಗಂಡನ ಮನೆಯವರ ಕಡೆಯಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸಬಲ್ಲಿರಿ ಅಥವಾ ಹೆಂಡತಿ ಮನೆಯವರ ಕಡೆಯಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸಬಲ್ಲಿರಿ ಇನ್ನು ಕೆಲವರಿಗೆಲ್ಲ ಏನು ಯೋಗ ಇದೆ ಅಂದ್ರೆ ನಿಮಗೆ ಇನ್ಶೂರೆನ್ಸ್ ಹಣ ಬರುತ್ತೆ ಬೋನಸ್ ಸಿಗುತ್ತೆ ಕೆಲವರಿಗೆಲ್ಲ ಲಾಟ್ರಿ ಹೊಡೆಯುವಂತಹ ಯೋಗ ಭಾಗ್ಯ ಕೇರಳದಲ್ಲಿ ಲಾಟ್ರಿ ತೆಗೆದ ಲಾಟ್ರಿ ಬರುವಂಥ ಯೋಗ ಭಾಗ್ಯ ನಾನು ಅದು ತೆಗೀರಿ ಅಂತ ಹೇಳ್ತಾ ಇಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಏನು ಅಂದರೆ ಅನ್ಅರ್ನ್ಡ್ ಮನಿ ಅಂದರೆ ಈಸಿಯಾಗಿ ಬರುವಂಥ ಹಣಕಾಸು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಇನ್ನು ಯಾರಿಗೂ ಹಣ ಕೊಟ್ಟು ಬಿಟ್ಟಿದ್ದೀರಾ ಇಷ್ಟೋರಿಗೆ ಬಂದೇ ಇಲ್ಲ ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ರು ಆ ಹಣಕಾಸು ಕೂಡ ಬೇಕು ನಮಗೆ ಅಂದಾಗ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಯಾರಿಗೆಲ್ಲ ಹಣ ಕೊಟ್ಟಿದ್ದೀರಾ ಆ ಹಣಕಾಸು ಕೂಡ ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮತಭೇದಗಳು ಉಂಟಾಗ್ತವೆ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ನಿಮ್ಮ ನಿಮ್ಮ ಮಕ್ಕಳು ಯಾರಾದರೂ ಯೋಗ್ಯ ವಯಸ್ಕರಿದ್ದಾರೆ ಕೆಲಸದಲ್ಲಿದ್ದಾರೆ ಅವರಿಗೆ ಪ್ರಾಪರ್ಟಿ ಮಾಡಬೇಕಂತ ಇದ್ದಾಗ ಆ ಪ್ರಾಪರ್ಟಿ ವಿಚಾರದಲ್ಲಿ ನಿಮ್ಮ ಮಕ್ಕಳು ಹೋಗುವಂಥ ಯೋಗ ಭಾಗ್ಯು ಜಾತಕದಲ್ಲಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಆನಂತರ ನಿಮ್ಮ ತಾಯಿಗೆ ಹೊಟ್ಟೆ ಸಂಬಂಧ ತೊಂದರೆಗಳು ಬರುವಂಥದ್ದು ತಂದೆಗೆ ಅನಾರೋಗ್ಯ ಕಾಡುವಂಥ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ತುಲಾ ಲಗ್ನದವರು ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಪ್ರೊಸೀಡ್ ಆಗಬೇಕಂತದ್ದು ಅನಿವಾರ್ಯತೆ ಉಂಟು ಪರಿಹಾರ ಏನಿರ್ತದೆ ಅಂತ ನಾನು ಕೊನೆಗೆ ಹೇಳಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳನೇ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಬಂದಮೇಲೆ ವೃಶ್ಚಿಕ ಲಗ್ನದವರಿಗೆ ರೈಟ್ ವೃಶ್ಚಿಕ ಲಗ್ನಕ್ಕೆ ಏನಾಗುತ್ತೆ ನಿಮ್ಮ ಯಾಕೋಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಮದುವೆ ಆಗದವರಿಗೆ ಮದುವೆ ಯೋಗ ಮದುವೆ ಆದವರಿಗೆ ಅವ್ರಿಗೆ ಯಾವುದೋ ಹಣಕಾಸಿನ ವಿಚಾರನ ಇಟ್ಕೊಂಡು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಅಥವಾ ನಿಮ್ಮ ಪಾರ್ಟ್ನರ್ಗೆ ಒಂದು ಕಡೆ ಅನಾರೋಗ್ಯ ಕಾಡುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ವೃಷ್ಟಿಕ ಲಗ್ನಕ್ಕೆ ಈಗ ದೇಶ ನಡೀತಾ ಉಂಟು ಅಂತಾದಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ತೊಂದರೆ ಆಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಅನಾರೋಗ್ಯವನ್ನು ಕೂಡ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿರುವಂಥದ್ದು ಓಕೆನಾ ಬಟ್ ಅದರ ಜೊತೆಗೆ ಏನಾಗುತ್ತೆ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಅಂತ ಆಸ್ತಿ ಪಾಸ್ತಿಗೆ ಒಂದು ಒಳ್ಳೆ ಯೋಗ ಇಷ್ಟವರೆಗೇನು ಮನೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇರಲಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು ನೀವು ಎಣಿಸದೇ ಇರುವ ರೀತಿಯಲ್ಲಿ ಅಲ್ವಾ ನೀವು ಅದರ ಬಗ್ಗೆ ಥಾಟ್ಸೇ ಕೊಟ್ಟಿರೋದಿಲ್ಲ ಅಚಾನಕ್ ಮನೆ ನಿಮ್ಮ ಪಾಲಿಗೆ ಆಗುವಂತ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರುವಂತದ್ದು ಬೇಕಾದ್ರೆ ವೃಶ್ಚಿಕ ಲಗ್ನದವರು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖಂಡಿತ ಅದು ನಿಮ್ಮ ಪಾಲಿಗೆ ದಕ್ಕಲಿಕ್ಕೆ ಶುರುವಾಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಮುಂದೇನಾಗ್ತದೆ ಹೇಳ್ಕೊಡ್ತೇನೆ ಅದಕ್ಕಿಂತ ನಿಮಿಷ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಮಾಡೋಣ ಹಲೋ 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 ನಮಸ್ತೆ ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ ಕೇಳಿಸ್ತಾ ಇಲ್ಲ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಅಮ್ಮ ಎಲ್ಲಿಂದ ಸರಿ ನಿಮ್ಮ ಹೆಸರು ಹೇಳಿಮ್ಮ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಎಂಟು ಒಂಬತ್ತು ಹ್ಮ್ ಸಾವಿರದ ಒಂಬೈನೂರ

ಮಖ ನಕ್ಷತ್ರ ರೈಟ್ ತಾನೆ ಓಕೆನಾ ನೋಡಿಮ್ಮ ಜಾತಕದಲ್ಲಿ ಕುಜದಶಿ ನಡಿತಾ ಉಂಟಮ್ಮ ಕುಜದಶಿ ನಡೆಯುವಾಗ ಮುಖ್ಯವಾಗಿರುವಂತದ್ದು ಏನಂದ್ರೆ ಯಾತೋ ಅನಾರೋಗ್ಯ ಕಾಡುತ್ತೆ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಂಕೇಶನ್ ಉಂಟಾ ಮರ್ತಾ ಇತ್ತಾ ಅದು ಕುಜದ ಅದು ಕುಜ ದೇಶದಲ್ಲಿ ಹಾಗೇನಮ್ಮ ಕುಜದಶಿಯಲ್ಲಿ ಅನಾರೋಗ್ಯ ಕಾಡುತ್ತೆ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದು ಒಂದು ಮೂಮೆಂಟ್ ಇರಲ್ಲ ಅಂತ ಮೂಮೆಂಟ್ ಅಲ್ಲಿ ಬಂದ್ ಆಗುತ್ತೆ ಇಂಡಿಕೇಶನ್ ಅಮ್ಮ ಪರಿಹಾರ ಹೇಳಿ ಕೊಡ್ತೀನಿ ಅಂತ ಯಾವ್ದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗುಜದೇಶ ನಿಮ್ಗೆ ಈ ವರ್ಷ ಅದಕ್ಕೆ ಹೇಳಿದಲ್ಲಮ್ಮ ಪರಿಹಾರ ಹೇಳ್ಕೊಡ್ತೀನಿ ಅಂತ ಅಲ್ವಾ ರೈಟಾ ಓಕೆನಾ ಈ ವರ್ಷ ಕಠಿಣದ ಕಠಿಣ ವರ್ಷಮ್ಮ ಇದು ನಿಮ್ಗೆ ನಲವತ್ರ ನಂತರ ತುಂಬಾ ಸಫರ್ ಆಗ್ತಾ ಇದ್ರಲ್ಲ ನಲವತ್ರ ನಂತರ ಪ್ರಾಬ್ಲಮ್ ಅಲ್ವಾ ನಿಮ್ಗೆ ತುಂಬಾನೇ ಮತ್ತೆ ಹೌದಾ ಎಲ್ಲಿ ಅಷ್ಟು ಬೇಗ ಸುಲಭ ಆಗುತ್ತೆ ನಮ್ದೊಂದು ಕರ್ಮ ಅಂತ ಇರುತ್ತಲ್ಲಮ್ಮ ಕೆಲವೊಂದು ಬೇರೆ ಅನುಭವಿಸಬೇಕಾಗುತ್ತೆ ಯಾರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಅಲ್ವಾ ಅಲ್ಲಿ ಡಾಕ್ಟ್ರು ಕೂಡ ಏನು ಮಾಡುವಲ್ಲ ಮಂತ್ರವಾದಿಗಳು ಕೂಡ ಏನು ಮಾಡುವಾಗಿಲ್ಲ ಜ್ಯೋತಿಷಿಗಳು ಕೂಡ ಏನು ಮಾಡುವ ಅದ ಕರ್ಮ ಅಂದರೆ ಕರ್ಮ ಅನುಭವಿಸಬೇಕಾದ ಅನುಭವಿಸಬೇಕು ಆ ಪರಿಚಯ ಓಕೆ ನಿಮ್ಗೆ ಏನು ಮಾಡಬೇಕಂದ್ರೆ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಗಣಪತಿ ಟೆಂಪಲ್ಗೆ ಹೋಗ್ಬೇಕಮ್ಮ ಓಕೆನಾ ನಿಮಗೆ ಪರಿಹಾರ ನಿಮ್ಮ ಗಣಪತಿ ಓಕೆ ಅರ್ಥ ಆಯ್ತಮ್ಮ ಮಂಗಳವಾರ ದಿವಸ ಗಣಪತಿ ಟೆಂಪಲ್ ಗೆ ಹೋಗಿ ಅಲ್ಲಿ ಅಪ್ಪದ ಸೇವೆ ಇದ್ರೆ ಯಾಲ್ವಾ ಅಥವಾ ಅಪ್ಪದ ಸೇವೆ ಕೊಟ್ಟು ಬನ್ನಿ ಅಥವಾ ನಿಮ್ಗೆ ಗಣಪತಿಗೆ ಮೋದಕ ಅರ್ಪಿಸಿ ಬನ್ನಿ ಓಕೆನಾ ಇದನ್ನ ಪ್ರತಿ ಮಂಗಳವಾರ 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 ನೀವು ಅದನ್ನ ಪ್ರೊಸೀಡ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಆ ಮೂಮೆಂಟ್ ಅಲ್ಲಿ ಹೋಗಿ ಏನಾಗುತ್ತೆ ನಿಮ್ಮ ಅನಾರೋಗ್ಯ ಏನ್ ಕಾಡ್ತಾ ಉಂಟು ಅದು ಸರಿಯಾಗುತ್ತೆ ಆನಂದ್ರೆ ನಿಮ್ಗೆ ಭೂಮಿ ವಿಚಾರ ಏನ್ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅದು ಸರಿಯಾಗುತ್ತೆ ಆನಂದ್ರೆ ಮ್ಯಾರಿಡ್ ಲೈಫ್ ಏನ್ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅದು ಸರಿಯಾಗುತ್ತೆ ಆನಂದ್ರೆ ಬೆನ್ನು ನೋವಿನ ಸಮಸ್ಯೆ ಏನು ಅದು ಸರಿಯಾಗುತ್ತೆ ಅರ್ಥ ಆಯ್ತಾ ತಾಯಿ ಆತ ಅಷ್ಟೇ ಮಾಡ್ಬೇಕು ಬೇರೆ ಏನು ಮಾಡುದು ಬೇಡ ಸುಮ್ಮನೆ ಇದ್ ಬಿಟ್ಟ ಅಲ್ವಾ ಸ್ವಲ್ಪ ಆಗಿರ್ಬೇಕು ಕಾಮ ಆಗಿರ್ಬೇಕು ಮೊದಲೇ ಏನು ಏನಂತ ಹೆಸರು ಇಟ್ಕೊಂಡಿದ್ರಿ ಮಾಲ ಅಂತ ಹೆಸರು ಇಟ್ಕೊಂಡಿದ್ರಿ ರೈತಾನೆ ಮಾಲ ಮಾಲ ಏನೋ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ದೇನೆ ಬಟ್ ನಿಮ್ಗೆ ವಿಪರೀತ ಸಿಟ್ಟು ಜಾಸ್ತಿ ಅಲ್ಲಮ್ಮ ನಿಮ್ಗೆ ಪೇಷನ್ಸೇ ಇಲ್ಲ ಅಂತ ಉಂಟು ರೈಟ್ ಸೊ ತುಂಬಾ ಪೇಷನ್ಸ್ ಇಟ್ಕೊಳ್ಬೇಕು ಸಿಟ್ಟು ಕಡಿಮೆ ಮಾಡ್ಬೇಕು ಕಾಮ ಆಗಿರ್ಬೇಕು ಆಗಿರ್ಬೇಕು ಮೆಡಿಟೇಷನ್ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಗಣಪತಿ ಗೆ ಹೋಗ್ಬೇಕು ಹಿರಿಯರಿಗೆ ನೀವು ರೆಸ್ಪೆಕ್ಟ್ ಅನ್ನ ಮಾಡ್ಬೇಕು ಆ ಭಗವಂತನನ್ನ ನೀವು ನೆನ್ಸ್ಕೊಳ್ಬೇಕು ಪ್ರತಿ ಬಾರಿ ಕೂಡ ಪ್ರಕೃತಿಯನ್ನ ಅರಿತ್ಕೊಳ್ಬೇಕು ಇಷ್ಟು ಅರಿತ್ಕೊಂಡಾಗ ಈ ಜಾತಕ ನೋಡ್ತು ಬಹಳ ಬಹಳ ಫೇವರೇಬಲ್ ಆಗುತ್ತೆ ಆಕ್ಚುಲಿ ಒಳ್ಳೆ ಜಾತಕ ಆಯ್ತಾ ನಿಮ್ಗೆ ಅದು ಗೊತ್ತಾಗಲಿ ಇಷ್ಟೋರಿಗೆ ಕೂಡ ಜಾತಕ ಏನು ಅಂತ ಯಾಕಂದ್ರೆ ನಲ್ವತ್ತು ಬಂದ ನಂತರ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಪಾಪ ನೀವು ಎಲ್ಲ ಇದ್ದ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ರಿ ಬಿಟ್ರಿ ಆ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಆಕ್ಚುಲಿ ಒಳ್ಳೆ ಜಾತಕ ಏನು ತೊಂದರೆ ಇಲ್ಲ ಅಂತ ಬಟ್ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರಬೇಕು ನಾನು ಹೇಳಿದ ಇಷ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿಮ್ಮ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಯಾರಿಗೆ ಕ್ರಿಯೇಟ್ ಆಗಿದೆ ಅವರಿಗೆ ಕ್ರಿಯೇಟ್ ಆಗಿದೆ ಮಾ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಓಕೆ ಬಂದ್ಬೇಡ ಹಾಂ ರುಚಿಗಲಗ್ ಅಲ್ವಾ ಕೆಲವೊಂದು ಬಾರಿ ನೋಡಿ ನಾನು ಹೇಳುವಾಗ ನಿಮಗೆಲ್ಲ ಬೇಸರ ಆಗ್ಬೋದು ಕೆಲವರಿಗೆಲ್ಲ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ ಮತ್ತು ನೋಡಿ ಏನು ಗೊತ್ತಾ ಈ ಜಾತಕ ಅಂತ ಇವಾಗ ಅದ್ರಲ್ಲಿ ಕೆಲವು ಪ್ರಿಡಿಕ್ಷನ್ ಹಾಗೆ ಇರುತ್ತಲ್ವ ಅದನ್ನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಮಗೆ ತಿಳಿಸಬೇಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ನಿಮ್ಮನ್ನು ಹೊಗಳ್ತಾ ಹೊಗಳ್ತಾ ನಿಮ್ಮನ್ನು ಅದು ಮಾಡ್ತಾ ಇದ್ದೊ ಅದು ಮಂಗ ಮಾಡಿದಾಗೆ ಆಗುತ್ತೆ ರೈಟರ್ ನನಗೆ ಅದು ಬರೋದಿಲ್ಲ ಅಂತ ಹೇಳ್ತೇನೆ ನಾನು ಸ್ವಲ್ಪ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನು ಸೊ ನಾನು ಹೇಳಿದ ಪ್ರಿಡಿಕ್ಷನ್ ಹಾಗೇನೇ ಇರುತ್ತೆ ಆ ನಂತರ ನಿಮಗೆ ಇದು ಅರ್ಥ ಆಗಬೇಕು ನಾನೇನು ಪರಿಹಾರ ಹೇಳ್ತೇನೆ ಅದು ವರ್ಕ್ ಆಗುತ್ತೆ ಸೊ ಅದನ್ನು ಮಾಡಿ ನೋಡ್ಬೇಕು ಓಕೆ ರೈಟಾಗಿ ರೈಟಾಗ ಗೊತ್ತಾಯ್ತು ಒಂದು ಇಟ್ಕೊಳ್ತೀರಪ್ಪ ದಯವಿಟ್ಟು ಬೇಸರ ಪಟ್ಕೊಳ್ಬೇಡಿ ಇರುವುದೇ ಹಾಗೆ ಜಾತಕ ಕೆಲವೊಮ್ಮೆ ಏನಾಗುತ್ತೆ ಕೆಲವು ಕರ್ಮಗಳನ್ನು ಅನುಭವಿಸಬೇಕಾಗುತ್ತೆ ಕರ್ಮ ಇರುತ್ತೆ ಆ ರೀತಿ ಕರ್ಮ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಥವಾ ಕರ್ಮ ಅನುಭವಿಸಬೇಕಾಗುತ್ತೆ ಅಲ್ವಾ ಅಥವಾ ಅದು ಒಳ್ಳೆಯದಕ್ಕೆ ಆ್ಯಕ್ಚುಲಿ ಓಕೆನಾ ಸುಮ್ಮನೆ ಅಂತೂ ಇರುವುದಿಲ್ಲ ಏನೋ ಕಷ್ಟಪಟ್ಟಿರಿ ಅಂದಾಗ ಏನಾಗುತ್ತೆ ಇವತ್ತು ಕತ್ತಲೆಂಡು ನಾಳೆ ಬೆಳಕಂತೂ ಬಂದೇ ಬರ್ತದೆ ಅಲ್ವಾ ನಿಮಗೆ ಕತ್ತಲು ಕಳೆದ ನಂತರ ಬೆಳಕು ಬರಲೇಬೇಕು ರೈಟ್ ತಾನೆ ಅದಕ್ಕೋಸ್ಕರ ಈ ಮೂಮೆಂಟಲ್ಲಿ ಕಷ್ಟದಲ್ಲಿದ್ದೀರಿ ಅಂದಾಗ ಅದರ ಅರ್ಥ ಏನಂದರೆ ಮುಂದೆ ಹೋಗಿ ಬೆಳಕು ನಿಮಗೆ ನಿಮಗೇನಾಗುತ್ತೆ ಕಷ್ಟದ ಅರಿವಿದ್ದಾಗ ಸುಖದ ಅರಿವಾಗುತ್ತೆ ಕಷ್ಟದ ಅರಿವೇ ಇಲ್ಲಾಗುತ್ತೆ ಸುಖ ಏನಂತ ಗೊತ್ತಾಗಲ್ಲ ನಿಮಗೆ ಅದಕ್ಕೆ Bagaimana kalau bila ini dia lagi, kalau bila ಟೆಕ್ನಿಕ್ಸ್ಗಳನ್ನು ಆತ ಮಾಡಿರ್ತಾನೆ ಆನಂತರ ನಿಮ್ಮ ಕರ್ಮ ಕೂಡ ಇರುತ್ತೆ ಬ್ಯಾಡ್ ಕರ್ಮ ಇರ್ತದೆ ಅದನ್ನು ಸಾಲ್ವ್ ಮಾಡಬೇಕು ಅದಕ್ಕೋಸ್ಕರ ಭಗವಂತ ನಿಮಗೆ ಕಷ್ಟಗಳನ್ನು ಕೊಟ್ಟಿರ್ತಾನೆ ಅಥವಾ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಬದುಕನ್ನು ತುಂಬಾ ಚೆನ್ನಾಗಿರ್ತಾರೆ ಓಕೆನ ನನಗೆ ಗೊತ್ತಾಯಿತು ವೃಷ್ಟಿಯ ಮನೆ ಮಾಡುವಂಥ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಬಟ್ ಇಲ್ಲಿ ಏನು ಗೊತ್ತಾ ವೃಷ್ಟಿಯ ಲಗ್ನದವರ ಪ್ರಾಬ್ಲಮ್ ಏನಿರ್ತದೆ ಒಂದು ಮದುವೆ ಜೋರಂತೂ ಆಲ್ಮೋಸ್ಟ್ ಪ್ರಾಬ್ಲಮ್ ಇನ್ನು ಮನೆ ವಿಚಾರ ಭೂಮಿ ವಿಚಾರ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿಗೆ ಹೋಗಿರ್ತದೆ ಅಂತ ಒಂದು ಇಂಡಿಕೇಷನ್ ಇದೆಯಪ್ಪ ಅದಕ್ಕೆ ನಾನು ಹೇಳ್ತೀನಿ ಏನಂದರೆ ಸ್ವಲ್ಪ ನೋಡ್ಕೊಳ್ಳಿ ಅಲ್ವಾ ಕೋರ್ಟ್ ಕಚೇರಿಗೆ ಹೋಗೋದಾಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗುತ್ತಾ ನೋಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ ಕೆಲವರಲ್ಲಿ ಏನು ಮಾಡ್ತಾರೆ ಒಂದೊಂದು ಒಂದೊಂದು ಸೆನ್ಸ್ ಜಾಗಕ್ಕೂ ಕೂಡ ಜಗಳ ಮಾಡಿದವರನ್ನ ಒಂದು ಅರ್ಧ ಸೆನ್ಸ್ ಜಾಗಕ್ಕೂ ಕೂಡ ಜಗಳ ಮಾಡಿದವ್ರನ್ನ ಅದರಲ್ಲಿ ತುಂಬಾ ಒದಾಡುವವ್ರನ್ನ ಅಂತಹ ದುಷ್ಟ ವ್ಯಕ್ತಿಗಳನ್ನು ನಾನು ನೋಡಿದ್ದೇನೆ ಅದರಲ್ಲಿ ಅವರು ಏನು ಅನುಭವಿಸ್ತಾರೋ ನನಗಂತೂ ಗೊತ್ತಿಲ್ಲ ಯಾರಿಗೋ ಜಾಗ ಹೋಗಬೇಕು ಅದರಲ್ಲಿ ಜಗಳ ಅದು ನನ್ನ ಜಾಗ ಅದು ನಾನು ಮಾಡಿದ್ದು ಅದು ಹಾಗೆ ಅದು ಹೀಗೆ ಏ ಅದು ರೆಕಾರ್ಡಲ್ಲಿ ಇಲ್ಲಪ್ಪ ನಿನ್ನ ಜಾಗ ಅಂತ ಬಟ್ ನನ್ನ ಜಾಗ ಏನು ಬಂತು ಈಗ ಅಲ್ಲೋ ಏನಾಯಿತು ನೀವು ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ತೀರಾ ಅಲ್ಲೋ ಎಲ್ಲ ರೀತಿಯಲ್ಲಿ ಕೂಡ ರಿಲೇಷನ್ಶಿಪ್ ಕೆಡಿಸ್ಕೊಳ್ತೀರಾ ತೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಏನಾದರೂ ಆ ರೀತಿ ಕೊಡಲಿಕ್ಕೆ ಉಂಟು ಕಾಂಪ್ರಮೈಸ್ ಮಾಡಲಿಕ್ಕೆ ಉಂಟು ಮಾಡಿಕೊಂಡು ಒಳ್ಳೆ ಜೀವನವನ್ನು ಅನುಭವಿಸಿ ಅಂತ ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಜೀವನವನ್ನು ಖುಷಿ ಖುಷಿಯಲ್ಲಿ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅದು ಬಂದೇ ಬರ್ತದೆ ಸೊ ಇದೇ ಪರಿಸ್ಥಿತಿ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅವ್ರಿಗೂ ಅವ್ರು ಬಹಳ ಜಾಗೃತರಾಗಿರಬೇಕಾಗುತ್ತೆ ವೃಶ್ಚಿಕ ಲಗ್ನದವ್ರು ನಾನು ಹೇಳಬೇಕಾದ್ರೆ ಸಾಧಾರಣ ನಿಮ್ಮ ಒಂದು ಭೂಮಿ ವಿಚಾರ ಮನೆ ವಿಚಾರ ಡಿಸ್ಪ್ಯೂಟ್ ಆಗುವಂಥದ್ದು ಕೋರ್ಟ್ ಕಚೇರಿಗೆ ಹೋಗುವಂಥದ್ದು ಪೇಪರ್ ವರ್ಕ್ ಪ್ರಾಬ್ಲಮ್ ಆಗುವಂಥದ್ದು ಬಹಳಷ್ಟು ಇರ್ತದೆ ಇದರಲ್ಲಿ ಅಥವಾ ನೀವೆಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಅದರ ಮೇಲಿಂದ ಇದು ಡಿಪೆಂಡ್ ಆಗಲಿಕ್ಕೆ ಶುರು ಆಗುತ್ತೆ ಓಕೆ ನನಗೆ ಗೊತ್ತಾಯಿತು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಎರಡು ಸಾವಿರದ ನಾಲ್ಕು ಏನಿದೆ ನಮ್ಮ ವೃಷ್ಟಿಗ ಲಗ್ನಕ್ಕೆ ಬಹಳ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಮನೆ ಮಾಡುವಂಥ ಯೋಗ ಅಂತೂ ಇದ್ದೇ ಇದೆ ಪರವಾಗಿಲ್ಲ ಬಟ್ ನಿಮ್ಮ ವೈವಾಹಿಕ ಜೀವನ ಹೇಗೆ ಮೇಂಟೈನ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರನ್ನು ಯಾವುದೇ ಕಾರಣಕ್ಕೂ ಹಠ ಮಾಡಿ ನೀವು ಅಥವಾ ಅವ್ರನ್ನ ಸುಧಾರಿಸ್ದೇನಂತ ಸುಧಾರಿಸುವಾಗೆ ಇಲ್ಲ ನೀವು ಅದು ಆಗುವಂಥ ವಿಚಾರನೇ ಅಲ್ಲ ಬಟ್ ನೀವೇನು ಮಾಡ್ಬೋದು ಅಂದರೆ ಬಹಳ ವಿಶೇಷವಾಗಿ ಅವ್ರತ್ರ ಪ್ರೀತಿಯಿಂದ ಮಾತಾಡ್ಬೋದು ಅವ್ರಿಗೇನು ಉಣ್ಣಕ್ಕೆ ತಿನ್ನಲಿಕ್ಕೆ ಅದನ್ನು ಕೊಡ್ಬೋದು ಅದು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಅವರನ್ನು ಅವ್ರಿಗೆ ದುಡ್ಡನ್ನು ಕೊಟ್ಟು ಕೂಡ ನೋಡ್ಬೋದು ಆವಾಗ ನಿಮ್ಮ ಪಾರ್ಟ್ನರ್ಶಿಪ್ ಏನುಟ್ಟು ಅಥವಾ ನಿಮ್ಮ ಹೆಂಡತಿ ಅದು ಗಂಡ ಇಬ್ಬರು ಕೂಡ ಸರಿಯಾಗುವಂಥ ಯೋಗ ಭಾಗ್ಯ ಜಾತದಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ನೆಕ್ಸ್ಟ್ ಬಂದ ಮೇಡಮ್ ಧನುರ್ ಲಗ್ನ ಓಕೆ ಧನುರ್ ಲಗ್ನದವ್ರಿಗೆ ಏನಾಗುತ್ತೆ ಅನಾರೋಗ್ಯ ರೈಟ್ ತಾನೆ ಓಕೆನಾ ಸ್ವಲ್ಪ ಜಾಗೃತರಾಗಿ ಧನುರ್ ಲಗ್ನದವರು ನಿಮ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡದೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸಲ್ಲಿ ವ್ಯತ್ಯಯಗಳುಂಟಾಗಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದಕ್ಕೋಸ್ಕರ ಬಹಳ ಜಾಗೃತರಾಗಿರಿ ಆನಂತರ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಹೋಗ್ಬೋದು ಬಟ್ ಇದರಲ್ಲಿ ಏನು ತೋರಿಸ್ತಾ ಉಂಟು ಅಂತಂದರೆ ಮನೆ ಮಾಡುವಂಥ ಯೋಗ ಇದ್ದರೂ ಕೂಡ ಯಾಕೋ ಗೊತ್ತಿಲ್ಲ ನೀವು ಮನೆ ಇದ್ದ ಮನೆ ಕಳ್ಕೊಳ್ತೀರಾ ಅಥವಾ ಇದ್ದ ಮನೆಯನ್ನು ಮಾರಿ ಬಿಡ್ತೀರಾ ಇದ್ದ ಮನೆ ಮಾರಿ ಬೇರೆ ಕಡೆಗೆ ಹೋಗ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತೀರಾ ಅಂತಲೇ ಇಂಡಿಕೇಶನ್ ಇದೆ ಧನುರ್ ಲಗ್ನದವ್ರಿಗೆ ಧನುರ್ ಲಗ್ನ ಸ್ವಲ್ಪ ಜಾಗೃತರಾಗಿರಿ ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರ ರೈತನೇ ಅದು ಕೂಡ ದುಡ್ಡಿನ ವ್ಯವಹಾರ ಕುಟುಂಬದವರ ಜೊತೆಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ದುಡ್ಡಿನ ವ್ಯವಹಾರ ಕುಟುಂಬದವರ ಜೊತೆಗೆ ಧನುರ್ ಲಗ್ನದವರು ಮಾಡಿದಾಗ ಇದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ನಾಳೆ ಡಿಸ್ಪ್ಯೂಟ್ ಆಗುತ್ತೆ ಕೋರ್ಟ್ ಕಚೇರಿ ಕೂಡ ಬರುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಧ್ಯ ಆದರೆ ಧನುರ್ ಲಗ್ನದವರು ಯಾವುದೇ ಕಾರಣಕ್ಕೂ ಭೂಮಿಗೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಡಿ ಭೂಮಿಗೆ ಹಣ ಹಾಕಬೇಡಿ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನೋಡಬೇಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಇರ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋಣ ಈಗಂತೂ ಬೇಡ ಅಂತ ಹೇಳ್ತೇನೆ ಅದರಲ್ಲಿ ಕೂಡ ನೀವು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಬಹುದು ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಸ್ವಲ್ಪ ಅನಾರೋಗ್ಯ ಶತ್ರುಕಾಟ ಆನಂತರ ಭೂಮಿ ವಿಚಾರ ಮನೆ ವಿಚಾರ ಡಿಸ್ಪ್ಯೂಟ್ಸ್ ಆಗುವಂಥದ್ದು ಹಣಕಾಸಿನ ವಿಚಾರ ಡಿಸ್ಪ್ಯೂಟ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟಲ್ವ ಸ್ವಲ್ಪ ಜಾಗೃತರಾಗಿದ್ದರೆ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಅದರ ಜೊತೆಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ ರಿಸಲ್ಟ್ ಇದೆ ನಿಮಗೆ ಲಗ್ನದವರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಹೋಗ್ತೀರಾ ಆನಂತರ ಒಳ್ಳೆ ಸ್ಯಾಲ್ರಿನೂ ಸಿಗುತ್ತೆ ಹೊಸ ಕೆಲಸ ಬೇಕಾದರೆ ಹೊಸ ಕೆಲಸ ಸಿಗುತ್ತೆ ನಿಮಗೆ ಒಳ್ಳೆ ಸೇವೆಯನ್ನು ಮಾಡ್ಕೊಳ್ತೀರಾ ಅಲ್ಲಿ ರೆಕಗ್ನೈಸ್ ಆಗ್ತೀರಾ ಅಲ್ಲಿ ನಿಮ್ಮನ್ನು ಪರಿಗಣಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ ಬಟ್ ಮ್ಯಾರಿಡ್ ಲೈಫಿಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಕೂಡ ಹೇಗೆ ನಿಭಾಯಿಸೋದು ತುನಗೆ ಪರಿಹಾರ ಹೇಳಿಕೊಡ್ತೇನೆ ಅಲ್ಲಿವರೆಗೆ ಟಿ ವಿ ಚಾನಲನ್ನು ಚೇಂಜ್ ಮಾಡಿದೆ ನೋಡ್ತಾ ಇರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಡ ಮಕರ ಲಗ್ನ ಮಕರ ಲಗ್ನ ಮಕರ ರಾಶಿ ಕೂಡ ತೊಗೊಳ್ಳೋದು ಪರವಾಗಿಲ್ಲ ಮಕರ ಲಗ್ನದವರಿಗೆ ಜಿಂಗಾಲ ಅಲ್ಲ ಓಕೆ ತುಂಬ ಚೆನ್ನಾಗಿರ್ತದೆ ನಿಮಗೆ ಸ್ನೇಹಿತರು ಸಪೋರ್ಟ್ ಮಾಡ್ತಾರೆ ಅಥವಾ ಮಕ್ಕಳಿಂದ ಭಾಗ್ಯೋದಯ ಆಗುತ್ತೆ ಮಕ್ಕಳು ಸಪೋರ್ಟ್ ಮಾಡ್ತಾರೆ ಮಕ್ಕಳು ಯೋಗ್ಯ ವಯಸ್ಕರಾಗಿದ್ದಾರೆ ಅವರು ಕಮಾಯಿಸ್ತಾ ಇದ್ದಾರೆ ಅವ್ರಿಗೆ ಹಣಕಾಸು ಉಂಟು ಅವ್ರಿಗೆ ಎಲ್ಲೊಂದು ಕಡೆ ಏನು ಸ್ಯಾಲ್ರಿ ಒಳ್ಳೆ ರೀತಿ ಬರ್ತಾಳು ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಹಾಗಾದರೆ ಮಕರ ಲಗ್ನ ಅಥವಾ ನಿಮಗೆ ಖುದ್ದು ಕೂಡ ಒಳ್ಳೆ ರಿಸಲ್ಟ್ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದೇ ಇವೆ ಅಂತ ಹೇಳ್ತೇನೆ ಮನೆ ಮಾಡುವಂಥದ್ದು ಜಾಗ ಮಾಡುವಂಥದ್ದು ವಾಹನ ಮಾಡುವಂಥದ್ದು ಅಥವಾ ಮಕ್ಕಳಾಗದವ್ರಿಗೆ ಮಕ್ಕಳಾಗುವಂಥದ್ದು ಮದುವೆ ಆಗೋದವ್ರಿಗೆ ಮದುವೆ ಆಗುವಂಥದ್ದು ಎಲ್ಲ ಯೋಗ ಭಾಗ್ಯ ಮಕರ ಲಗ್ನದ್ದು ಒಟ್ಟಾರೆ ಮಕರ ಲಗ್ನದವರು ಈ ವರ್ಷ ಜಿಂಗಾಲಾಲ ಅಂತ ಹೇಳ್ಬೋದು ಒಂದು ಲೆಕ್ಕ ಲೈಫ್ ಜಿಂಗಾಲಾಲ ತುಂಬಾನೇ ಚೆನ್ನಾಗಿ ಇद्रा ತುಂಬಾನೇ ನೀವು ಎಂಜಾಯ್ ಮಾಡ್ತೀರ ಅಂತ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಕರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದೀರಾ ಎಲ್ಲಿಂದ ಅಮ್ಮ ನೀವು ಯಾರ್ ಮಾತಾಡ್ತಿದ್ರಿ ಎಲ್ಲಿಂದ ಅಮ್ಮ ನಿಮ್ಮ ಹೆಸರು ಜಯಾ ಯಾರ್ ಬಗ್ಗೆ ತಿಳ್ಕೋಬೇಕು ನನ್ ಮಗನ್ ಅವ್ನಿಗೆ ಹುಷಾರ್ಸ ಇಲ್ಲ ಮೊನ್ನೆ accident ಸ ಆಗಿತ್ತು ಅವ್ನಿಗೆ ಏನಾದ್ರೂ ತೊಂದ್ರೆ ಏನಾದ್ರೂ ಇದೆಯಾ ಗ್ರಾಚಾರ ಅಲ್ಲ ತೊಂದ್ರೆ ಇರುವುದರಿಂದ ಆಕ್ಸಿಡೆಂಟ್ ಆಗಿದಲ್ಲ ಸುಮ್ಮನೆ ಆಗುತ್ತ ಹೌದಾ ಅದೇ ಏನಾದ್ರೂ ಪರಿಹಾರ ಏನಾದ್ರೂ ಅಮ್ಮ ಒಂದು ಮಾತಾಡೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾತಾಡಿ ಮಗನ ಹೆಸರೇನು ಏನು ಅವನ ಡೇಟ್ ಆಫ್ ಬರ್ತ್ ಅದೆಲ್ಲ ಕೊಡಿ ಮಿಲ್ಲ ಕರೆ ಕಟ್ ಆಗುತ್ತೆ ಈಗ ಓಕೆನಾ ಧನ್ಯವಾದ ಓಕೆ ಅವರು ಎಲ್ಲೋ ಮಾರ್ಕೆಟಲ್ಲಿ ನಿಂತು ಮಾತಾಡ್ತಿದ್ದಾರೆ ನೋಡಿ ಕೆಲವೊಂದು ಬಾರಿ ಏನಾಗುತ್ತೆ ಅದು ನಿಮಗೆ ಅನುಭವಿಸ್ಲಿಕ್ಕೇನು ಇರುತ್ತಲ್ವ ಅಥವಾ ಈ ರೀತಿ ಮಾತಾಡ್ತೀರಾ ನೀವು ಹೇಳ್ತಾನೆ ಒಂದು ಶಿಸ್ತಿಲ್ಲ ಸಿಸ್ಟಮೆಟಿಕ್ ಇಲ್ಲ ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ ಎಲ್ಲೋ ಮಾರ್ಕೆಟಲ್ಲಿ ನಿಂತ್ಕೊಂಡು ಎಲ್ಲೋ ಜನಜಂಗ್ಳಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ನನಗಂತೂ ಗೊತ್ತಿಲ್ಲ ನೋಡಿ ಏನಾಗುತ್ತೆ ಓಕೆ ಮಕರ ಲಗ್ನದವ್ರಿಗೆ ಬಹಳ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿರ್ತೀರ ಮಕ್ಕಳಾಗೋದವ್ರಿಗೆ ಮಕ್ಕಳಾಗುವಂಥ ಯೋಗ ಪ್ರೀತಿ ಪ್ರೇಮದಲ್ಲಿ ಕೆಲವು ಸಿಕ್ಕಾಕೊಳ್ತಾರಂಥ ಮತ್ತೊಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ಸ್ನೇಹಿತರು ಅಥವಾ ನಿಮ್ಮ ವಿದ್ಯೆನೇ ನಿಮಗೆ ಒಳ್ಳೆ ರೀತಿ ಇನ್ಕಮನ್ನು ತಂದು ಕೊಡಿದೆ ಒಟ್ಟಾರೆ ನೋಡಿದು ಒಂದು ಥರ ಲಕ್ಸುರಿ ಲೈಫನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಇಷ್ಟುವರೆಗಿದ್ದಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಸಾಲದ ಸಮಸ್ಯೆಯಿಂದ ಮೇಲೆ ಬರುವಂಥದ್ದು ಶತ್ರು ಕಾಟದಿಂದ ಮೇಲೆ ಬರುವಂಥದ್ದು ಆನಂದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಇನ್ಕಮ್ ಸರಿ ಇಲ್ಲ ಅಂದಾಗ ಅವ್ರಿಗೆ ಒಳ್ಳೆ ಇನ್ಕಮ್ ಬರುವಂಥದ್ದು ತಾಯಿಯ ಕುಟುಂಬದಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು ತಂದೆಯ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಡ ಹುಟ್ಟಿದವರ ಜೊತೆಗೆ ಸ್ವಲ್ಪ ಫೈಟಿಂಗ್ ಇರ್ತದೆ ಅದನ್ನು ನೋಡಿಕೊಳ್ಳಿ ಒಡ ಹುಟ್ಟಿದವರು ಸ್ವಲ್ಪ ಸಫರ್ ಆಗ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಅದನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತವಣ್ಣು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮಕರ ಲಗ್ನದವರಿಗೆ ಮನೆ ವಾ ಜಾಗ ವಾಹನ ಲಗ್ಸುರಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿದೆ ಅದರಿಂದಾಗಿ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಎಂಜಾಯ್ ಅಂತೂ ಮಾಡಿಯೇ ಮಾಡ್ತೀರಾ ಇನ್ನು ಲಗ್ನ ಏನಾಗುತ್ತೆ ಕುಂಭಲಗ್ನದವ್ರಿಗೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಮನೆ ಮಾಡುವಂಥ ಯೋಗ ಎಕ್ಸಾಕ್ಟಾಗಿ ಮನೆ ಮಾಡುವಂಥ ಯೋಗ ಇದೆ ನಿಮಗೆ ಖಂಡಿತ ನೀವು ಮನೆ ಮಾಡ್ತೀರಾ ಇಷ್ಟವರಿಗೆ ಡ್ರೀಮ್ ಏನಿಂತು ಆ ಡ್ರೀಮ್ ಇಷ್ಟು ಈ ಈ ವರ್ಷ ನಿಮಗೆ ಫುಲ್ಫಿಲ್ ಆಗುತ್ತೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಭಾಗ್ಯೋದಯ ಕೂಡ ಆಗುತ್ತೆ ನಿಮ್ಮ ಪಾಲಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಒಂದು ವಿಚಾರ ಏನಂದರೆ ಯಾಕೋ ಗೊತ್ತಿಲ್ಲ ನೀವು ನೀವೇನು ಮಾಡ್ತೀರಾ ನಿಮ್ಮ ಮನೆ ಏನಿರ್ತದೆ ಅಲ್ವಾ ಕೆಲವರು ಏನು ಮಾಡ್ತಾರೆ ಜಾಗವನ್ನು ಅಡವಿಟ್ಟು ಮನೆ ಮಾಡ್ತಾರೆ ಇನ್ನು ಕೆಲವೆಲ್ಲ ಮನೆಯನ್ನು ಅಡವಿಟ್ಟು ಕೂಡ ಮತ್ತೆ ಮನೆಯನ್ನು ರಿಪೇರಿ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟು ಮನೆ ಬೇಕು ಮನೆಗೆ ಬೇಕಾಗಿ ಲೋನ್ ತಗೊಂಡು ಮನೆ ಮಾಡಿ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಪರವಾಗಿಲ್ಲ ಅದರ ಜೊತೆಗೆ ನಿಮಗೆ ಈ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಪ್ಯೂಟ್ ಉಂಟಾಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ನೋಡಿ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಮ್ಮ ಮಕರ ಮತ್ತು ಕುಂಭ ಲಗ್ನದವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಬಹಳ ಜಿಂಗಾಲಾಲ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಬರುತ್ತೆ ಆನಂತರ ಎಂಜಾಯ್ ಮಾಡುವಂಥದ್ದು ಸ್ವಲ್ಪ ಲಕ್ಸುರಿ ಲೈಫ್ ಬರುವಂಥದ್ದು ಆನಂತರ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ಸಮಸ್ಯೆಗಳಿದು ನಿವಾರಣೆ ಆಗುವಂಥದ್ದು ತಾಯಿಗೆ ಅನಾರೋಗ್ಯ ಇದ್ರೆ ಅನಾರೋಗ್ಯ ಏನುಂಟು ಅದು ಬಹಳ ವಿಶೇಷ ರೀತಿಯಲ್ಲಿ ನಿವಾರಣೆ ಆಗುವಂಥದ್ದು ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಕುಟುಂಬ ಜೀವನ ಇಷ್ಟವರಿಗೆ ಸರಿ ಇಲ್ಲ ಅಂದಾಗ ಅವರ ಕುಟುಂಬ ಜೀವನ ಎಲ್ಲೊಂದು ಕಡೆ ರಿಪೇರಿ ಆಗುವಂಥದ್ದು ನಿಮ್ಮ ಒಡ ಹುಟ್ಟಿದವರಿಗೆ ಮದುವೆ ಆಗುವಂಥದ್ದು ಆನಂತರ ಸ್ವಲ್ಪ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಇರಿಟೇಷನ್ ಇದ್ದೇ ಇರ್ತದೆ ಮಕ್ಕಳ ಹಣಕಾಸು ಮಕ್ಕಳ ಕುಟುಂಬ ಅದರಲ್ಲಿ ಸ್ವಲ್ಪ ಇರಿಟೇಷನ್ ಇರ್ತದೆ ಅದು ವಿಷಯ ಬೇರೆ ಬಟ್ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಓಕೆನಾಥ ಪರವಾಗಿಲ್ಲ ಕುಂಭ ಲಗ್ನದ್ರಿಗೆ ಹೆಚ್ಚೇನು ಬೇಕಾಗಿಲ್ಲ ಇಷ್ಟು ಗೊತ್ತಾಯ್ತೀಗ ಒಟ್ಟಾರೆ ಎಂಜಾಯ್ ಮಾಡ್ತೀರಂತ ಗೊತ್ತಾಯಿತು ಅಂತ ಹೇಳ್ತೇನೆ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಓಕೆನಾ ನೆಕ್ಸ್ಟ್ ಬಂದ್ ಮೇಡಮ್ ಮೀನ ಲಗ್ನ ಓಕೆ ಮೀನ ಲಗ್ನದವರಿಗೆ ಕೂಡ ಏನಾಗುತ್ತೆ ಮನೆ ಚೇಂಜ್ ಮಾಡುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಮನೆಯಿಂದ ದೂರ ಹೋಗುವಂಥದ್ದು ಮನೆ ಮನೆ ಒಂದು ಮನೆಯಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗುವಂಥದ್ದು ಮನೆನೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗುವಂತದ್ದು ಅಥವಾ ಬೇರೆ ಕಡೆಗೆ ಹೋಗಿ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅಥವಾ ಹೇಳಿ ಟ್ರಾವೆಲಿಂಗ್ ಮಾಡ್ತೀರಾ ಮನೆಗೆ ಬೇಕಾಗಿ ಅಂದ್ರೆ ಇಂಡಿಕೇಶನ್ ಇದೆ ಇದ್ದ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತಹ ಯೋಗ ಬಗ್ಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ನಮ್ಮ ಮೀನ ಲಗ್ನದವರು ಅನುಭವಿಸಿ ಅನುಭವಿಸ್ತಾರೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ಮೀನ ಲಗ್ನದವ್ರಿಗೆ ಇರುವಂಥ ವೀಕ್ನೆಸ್ ಏನಂದರೆ ಅವರ ಮ್ಯಾರೀಡ್ ಲೈಫ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ಏನು ಮಾಡಬೇಕಾಗುತ್ತೆ ನೀವು ಆದಷ್ಟು ಲೆಕ್ಕಾಚಾರಗಳನ್ನು ಅವ್ರಿಗೆ ಕೊಡ್ತಾ ಬನ್ನಿ ಅಂತ ಹೇಳ್ತೇನೆ ಎಲ್ಲ ಲೆಕ್ಕಾಚಾರಗಳನ್ನು ಬಹಳ ಪರ್ಫೆಕ್ಟಾಗಿ ಇಟ್ಕೊಳ್ಳಿ ಎಲ್ಲ ರೀತಿಯ ಆಗು ಹೋಗುಗಳನ್ನು ನಿಮ್ಮ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ಅವಾಗ ಏನಾಗುತ್ತೆ ಮೀನ ಲಗ್ನದವ್ರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವುದಿಲ್ಲದೆ ಒಳ್ಳೆ ಲೈಫನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮಗೆ ನಾನು ಹೇಳಿದ್ರೆ ನಿಮಗೆ ಏನಾಗುತ್ತೆ ನಿಮ್ಮ ಒಡಹುಟ್ಟಿದವರಿಗೆ ಈ ಮೂಮೆಂಟಲ್ಲಿ ದುಡ್ಡಿನ ಒಂದು ಸಮಸ್ಯೆ ಅಥವಾ ದುಡ್ಡು ಅವರಿಗೆ ಬೇಕಾದಿದ್ದು ನೀವು ಅವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಅಗತ್ಯ ಖಂಡಿತ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮಗೆ ಈ ಮೂಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಡಿ ಮತ್ತೆ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ಯಥಾ ಅಲ್ಲಿ ತೊಂದರೆಗಳು ಆಗುವಂತ ಸಾಧ್ಯ ತೀರಾ ಜಾಸ್ತಿ ಹೆಚ್ಚಲ್ಲಿ ಆ್ಯಕ್ಚುಲಿ ಹಣಕಾಸನ್ನು ನೀವೇನು ಮಾಡ್ತೀರಾ ನಿಮ್ಮ 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 ಮಕ್ಕಳಿಗೆ ಯೂಸ್ ಮಾಡ್ತೀರಾ ಮಕ್ಕಳ ಎಜುಕೇಷನ್ಗೆ ನೀವು ಹಣಕಾಸನ್ನು ತೆಗೆದಿರ್ತೀರ ಅಥವಾ ಯೂಸ್ ಮಾಡ್ತೀರಾ ಅಥವಾ ಕೊಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ನಮ್ಮ ಮೀನಾ ಲಗ್ನದ್ದು ಪರವಾಗಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ನಿಮ್ಮ ತಂದೆಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂತಹ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಮ ತಂದೆ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಆ ಬಾಕಿ ವಿಚಾರ ಪರವಾಗಿಲ್ಲ ಒಳ್ಳೆ ಲೈಫ್ ಇದೆ ನಿಮಗೆ ಪರವಾಗಿಲ್ಲ ಲೈಫನ್ನು ಎಂಜಾಯ್ ಮಾಡ್ತೀರಾ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ಬೇಕು ಅದನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಪರಿಹಾರ ಏನಪ್ಪ ಮಾಡಬೇಕು ಏನು ಪರಿಹಾರ ಮಾಡಬೇಕಂತೇನಿಲ್ಲ ನೀವು ಏನು ಮಾಡಬೇಕಾಗುತ್ತೆ ಚಂದ್ರ ಮತ್ತು ಶುಕ್ರನನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಚಂದ್ರನನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಇವತ್ತು ಸೋಮವಾರ ತಾನೇ ಇವತ್ತು ಹೊಸ ವರ್ಷ ಕೂಡ ಸೋಮವಾರ ಕೂಡ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ರುದ್ರಾಭಿಷೇಕ ಕೊಟ್ಟು ಬರಬೇಕಾಗುತ್ತೆ ಅಲ್ಲಿ ಸಾಧ್ಯ ಆದರೆ ಮೂರು ಪ್ರದಕ್ಷಿಣೆಗಳನ್ನ ಹಾಕಲೇಬೇಕು ಇಲ್ಲ ಅಂದರೆ ಹನ್ನೊಂದು ಪ್ರದಕ್ಷಿಣೆ ಸಾಧ್ಯ ಆದರೆ ಹನ್ನೊಂದು ಪ್ರದಕ್ಷಿಣೆ ಹಾಕಿದಾಗ ನಿಮಗೆ ಈ ವರ್ಷದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಚಂದ್ರನ ಮೇಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಬಟ್ ಅದನ್ನು ಒಂದು ತಪಸ್ಸಿನ ಥರ ಮಾಡಬೇಕಾಗುತ್ತೆ ಕಂಟಿನ್ಯೂ ಅದನ್ನು ಮಾಡಬೇಕಾಗುತ್ತೆ ಅನ್ಯತ ಅನ್ಯತ ಏನಾಗುತ್ತೆ ಒಂದು ಬಾರಿ ಹೋಗೋದು ಮತ್ತೆ ಹೋಗಲ್ಲ ಯಾಕಂದರೆ ನಮ್ಮ ಹಿಂದೂವಿಸಮಲ್ಲಿ ಏನುಂಟು ದೇವಸ್ಥಾನಕ್ಕೆ ಹೋದರೂ ಆಯಿತು ಹೋಗದಿದ್ರು ಆಯಿತು ಅಲ್ವಾ ಪ್ರಾರ್ಥನೆ ಮಾಡಿದ್ರು ಆಯಿತು ಮಾಡದಿದ್ರು ಆಯಿತು ಸೊ ನಾವು ಈ ರೀತಿಯಾಗಿರ್ತೇವೆ ನಮ್ಮಲ್ಲಿ ಒಗ್ಗಟ್ಟೆಂಬುದಿರುವುದಿಲ್ಲ ಇದು ಪರಿಸ್ಥಿತಿ ರೈಟ್ ತಾನೆ ಬಟ್ ನೀವೊಂದು ತಪಸ್ಸಿನ ಥರ ಅದನ್ನು ಮಾಡಿದಾಗ ಪ್ರತಿ ಸೋಮವಾರ ಕೂಡ ಈಶ್ವರನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಲ್ಗೆ ಕ್ರಿಯೇಟ್ ಮಾಡ್ತೀವಿ ಈ ವರ್ಷಕ್ಕೆ ಸಂಬಂಧಪಟ್ಟಿದೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಶುಕ್ರವಾರ ದಿವಸ ಓಕೆ ಶುಕ್ರವಾರ ದಿವಸ ಏನು ಮಾಡಬೇಕಾಗುತ್ತೆ ದೇವಿ ಟೆಂಪಲ್ಗೆ ಹೋಗಬೇಕು ಯಾವುದೇ ದೇವಿ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ನೀವು ಕಟೀಲಿಗೆ ಹೋಗ್ತೀರಾ ನೀವು ದುರ್ಗಾ ಪರಮೇಶ್ವರರಿಗೆ ಹೋಗ್ತೀರಾ ಅಥವಾ ನೀವು ಬಪ್ಪನಾಡಿಗೆ ಹೋಗ್ತೀರಾ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಪರವಾಗಿಲ್ಲ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲಿ ದೇವಿ ಟೆಂಪಲ್ಗೆ ಹೋಗಿ ಅದು ಶುಕ್ರವಾರ ದಿವಸ ಹೋಗಬೇಕಾಗುತ್ತೆ ಶುಕ್ರವಾರ ದಿವಸ ಅನ್ನು ಸೋಮವಾರ ಮತ್ತು ಶುಕ್ರವಾರ ಎರಡೂ ದಿನ ಕೂಡ ನಾನ್ ವೆಜ್ಜನ್ನು ಡ್ರಾಪ್ ಮಾಡಬೇಕಾಗುತ್ತೆ ಶುಕ್ರವಾರದ ದಿವಸ ನೀವು ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಯಾತೋ ಹೂವಿನ ಪೂಜೆ ಅಥವಾ ಕುಂಕುಮಾರ್ಚನೆ ಇದೆರಡರಲ್ಲಿ ಒಂದನ್ನು ಕೊಟ್ಟು ಮೂರು ಪ್ರದಕ್ಷಿಣೆ ಮಾ ಮೂರು ಪ್ರದಕ್ಷಿಣೆ ಪ್ರದಕ್ಷಿಣೆಯಿಂದ ಮಾಮೂಲಿ ಇದ್ದೇ ಇರ್ತದೆ ಸಾಧ್ಯ ಆದರೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ ಅಂತ ಹೇಳ್ತೇನೆ ಸೊ ಏನಾಗುತ್ತೆ ನಿಮಗೆ ಶುಕ್ರನ ರಿಲೇಟೆಡ್ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಪತ್ನಿಗೆ ಬಹಳಷ್ಟು ಅವ್ರಿಗೆ ರೆಸ್ಪೆಕ್ಟನ್ನು ಮಾಡಿ ಅವರಿಗೆ ಮರ್ಯಾದೆಯನ್ನು ಕೊಡಿ ಆನಂತರ ಹುಡುಗಿಯರಿಗೆ ಅಂದರೆ ಹೆಂಗಸರಿಗೆ ಮತ್ತು ಸ್ತ್ರೀಯರಿಗೆ ಬಹಳ ವಿಶೇಷದ ಗೌರವಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿಮ್ಮಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಒಟ್ಟಾರೆ ನೋಡಲಿಕ್ಕೆ ಇದನ್ನು ಇದನ್ನು ಏನಾದರೂ ಮ್ಯಾನೇಜ್ ಮಾಡಿದ್ರೆ ಉಂಟಲ್ವಾ ಎಲ್ಲರಿಗೂ ಫೇವರೇಬಲ್ ಏನು ತೊಂದರೆ ಆಗಲ್ಲ ಓಕೆ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೇ ಆಗಿಲ್ಲ ಅಂದಾಗ ಅಂದ್ರೆ ನಿಮ್ಮ ಮನಸ್ಸೇ ಸರಿ ಇಲ್ಲ ಎಲ್ಲ ಜೊತೆಗೆ ಫೈಟಿಂಗ್ ಮಾಡ್ತೀರಾ ಎಲ್ರಿಗೂ ತೊಂದರೆ ಕೊಡ್ತೀರಾ ಎಲ್ಲರಿಗೂ ಕೂಡ ಮಾನಸಿಕ ರೀತಿಯಲ್ಲಿ ಹಿಂಸೆ ಕೊಡ್ತೀರಾ ಅಂದಾಗ ಮೇ ಬಿ ಈ ವರ್ಷ ಏನು ಒಳ್ಳೇದಾಗಬೇಕು ಅದು ಕೂಡ ಕೆಟ್ಟದಾಗಿ ಪರಿವರ್ತನೆಗೆ ಒಳಗಾಗಬಹುದು ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಬಹಳ ಬಹಳ ಫೇವರಬಲ್ ಆಗುತ್ತೆ ನಾನು ಹೇಳಿದ ಈ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಘಟನೆಗಳು ಘಟಿಸಬಹುದು ಅದನ್ನ ಬಹಳ ನೇರವಾಗಿ ಒಂದು ಸ್ವಲ್ಪ ಅದರಲ್ಲಿ ಹೇಳಿಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಪ್ಪ ಎಂಜಾಯ್ ಮಾಡಿದ್ದೀರಾ ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಸೊ ಈಗ ಸಮಯ ಮೀರ್ತು ಬಹಳಷ್ಟು ವಿಚಾರ ಮಾತಾಡೋದು ವಾಸ್ತು ವಿಚಾರ ಮಾತಾಡಿಕೊಂಡು ಸಮಯ ಮೀರ್ಕೊಂಡು ಏನು ಮಾಡಕ್ ಆಗ್ತಾ ಇಲ್ಲ ಸೊ ನಾವೇನ್ ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ಲಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ